ಟಿಬೆಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ आत्मीय वीक्षकरे तमगेल्लरू कूड स्वागत बयसुत्तिद्देने तावु वीक्षिसुत्तिद्दीरि दै जुवल 247 निम्म नेच्चिन वाहिनी इवत्तु सोमवार डिबेट अवर मातु चर्चे मत्तु संवाद विषय सुंकद संकष्ट सुंक अंत हेळिद्रे रस्तेगे नावु नीडुवंत टोल हेद्दारियन्न बळसबेकाद्रे नावु कोडुवंत टोल कळेद 6 वर्षगळिंद उडुपि जनरिगे बहळष्टु तोंदरेयागिदे निम्म गाडि K20 उडुपि रिजिस्ट्रेशन आगिद्रे ನೀವು ಎರಡು ಕಡೆಗೆ ಟೋಲ್ ಕೊಡಬೇಕಾಗುತ್ತೆ ಒಂದು ಹೆಜಮಾಡಿಯಲ್ಲಿ ಮುಂದಕ್ಕೆ 9 ಕಿಲೋಮೀಟರ್ ಸಾಗಿದಲ್ಲಿ ಇನ್ನೊಂದು ಟೋಲ್ ಗೇಟ್ ಇದೆ ಇದು ಅವೈಜ್ಞಾನಿಕ ಮತ್ತು ಅಪ್ರಸ್ತುತ ಟೋಲ್ ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದಂತ ಕೆಲವು ರೂಪರೇಷೆಗಳಿವೆ ಅದಕ್ಕೆ ಅದರದ್ದೇ ಆದಂತ ಪಾರ್ಕಿಂಗ್ ವ್ಯವಸ್ಥೆ ಬೇಕು ಅಲ್ಲಿ ಶೌಚಾಲಯದ ವ್ಯವಸ್ಥೆ ಬೇಕು ಅಥವಾ ಸ್ವಲ್ಪ ವಿಶ್ರಾಂತಿ ಸ್ಥಳಕ್ಕೆ ಬೇಕು ಇಂತ ಸಾಕಷ್ಟು ಅವಕಾಶಗಳು ಟೋಲ್ ಗೆ ಇರಬೇಕು ಯಾಕಂದ್ರೆ ಟೋಲ್ ಅಂತ ಹೇಳಿದ್ರೆ ಕೇವಲ ತೆರಿಗೆ ಸಂಗ್ರಹ ಮಾತ್ರ ಅಲ್ಲ ದೂರದ ಊರಿನಿಂದ ಚಾಲನೆ ಮಾಡ್ಕೊಂಡು ಬಂದಂತ ಚಾಲಕರಿಗೆ ಅಥವಾ ಅದರಲ್ಲಿ ಬರುವಂತ ಪ್ರಯಾಣಿಕರಿಗೆ ಒಂದು ವಿಶ್ರಾಂತಿ ಸ್ಥಳವೂ ಕೂಡ ಹೌದಾಗಿದೆ ಇದು ಉಡುಪಿ ಜನರಿಗೆ ಕಳೆದ 6 ವರ್ಷದಿಂದ ಮಾಡುವಂತ ಮೋಸ ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನೀವು ಮಂಗಳೂರಿನಿಂದ K19 ಗಾಡಿಯಿಂದ ಪ್ರೈವೇಟ್ ಖಾಸಗಿ ವಾಹನ ವೈಟ್ ಬೋರ್ಡ್ ನಲ್ಲಿ ಬಂದ್ರೆ ನಿಮಗೆ ಮಂಗಳೂರಿನಲ್ಲಿ ಸುಂಕ ಇಲ್ಲ ಹೆಜಮಾಡಿಯಲ್ಲಿ ಒಂದು ಕಡೆಯಲ್ಲಿ ಕೊಟ್ಟರೆ ಆಯ್ತು ಉಡುಪಿಯಲ್ಲಿ ಕೆಲಸ ಮಾಡಿ ಮತ್ತೆ ನೀವು ವಾಪಸ್ ಹೋಗಬಹುದು ಆದರೆ ಉಡುಪಿಯವರು K20 ವೈಟ್ ಬೋರ್ಡ್ ಇದ್ದವರು ಹೆಜಮಾಡಿಯಲ್ಲೂ ಕೂಡ ಕಟ್ ಆಗುತ್ತೆ ಈಗ ನಿಮಗೆ ಗೊತ್ತಿದೆ ಫಾಸ್ಟ್ ಆಗಿ ಎಲ್ಲ ಆಗಿದೆ ಆಮೇಲೆ ಸುರತ್ಕಲ್ನಲ್ಲಿ ಪುನಃ ನೀವು ಕೊಡಬೇಕಾಗುತ್ತೆ ಇದು ಒಂದು ರೀತಿಯ ಮೋಸ ಆಗಿದೆ ಅಡಿಯಿಂದ ಮುಡಿಯುವರಿಗೆ ನಮ್ಮದೇ ಸರ್ಕಾರಗಳು ಇರುವುದು ನಮ್ಮ ನಾವೇ ಬಂದ್ರೆ ನಾವು ಸ್ವರ್ಗವನ್ನು ತೋರಿಸುತ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟವರು ನಮ್ಮ ಸಂಸದರಾಗಲಿ ಅಥವಾ ಶಾಸಕರಲ್ಲಿ ಎಲ್ಲವೂ ಬಿಜೆಪಿ ಮಯ ಆಡಳಿತ ಅವರ ಕೈಯಲ್ಲಿ ಇದೆ ಆದರೆ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ ಮೊನ್ನೆ ತಾನೇ ಆಪದ್ ಬಾಂಧವ ಆಸಿಫ್ ಇದರ ಬಗ್ಗೆ ಒಂದು ವಿನೂತನವಾದಂತ ಒಂದು ಸ್ಟ್ರೈಕ್ ಪ್ರತಿಭಟನೆಯನ್ನು ಅವರು ಮಾಡಿದ್ರು ಆಮೇಲೆ ಅವರಿಗೆ ಅವರ ಮೇಲೆ ಪೊಲೀಸರು ಕ್ರಮ ಕೈಗೊಂಡು ಅವರ ಪ್ರತಿಭಟನೆಯನ್ನು ನಿಲ್ಲಿಸಿದ್ದಾರೆ ಈಗ ನಾಳೆ ಅಂದರೆ ಮಾರ್ಚ್ 15 ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಪಾದಯಾತ್ರೆ ಆರಂಭವಾಗುತ್ತೆ ಅದು ಸುರತ್ಕಲ್ ಟೋಲ್ ಗೇಟ್ನಿಂದ 1 ಗಂಟೆಗೆ ಅಲ್ಲಿ ಸಮಾಪನಗೊಳ್ಳುತ್ತೆ ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿಕಾಬ್ ಅಸೋಸಿಯೇಷನ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಶ್ರೀ ರಮೇಶ್ ಕೆ ಕೋಟ್ಯನ್ ಅವರು ತಾವು ಕೂಡ ಇದಕ್ಕೆ ಕರೆ ಮಾಡಿಕೊಳ್ಳಬಹುದು ತಮ್ಮ ಕಷ್ಟ ಅಥವಾ ತಮ್ಮ ನಿಲುವು ಅಥವಾ ತಾವು ಯಾವ ರೀತಿಯಲ್ಲಿ ಇದರ ಬಗ್ಗೆ ಮಾತನಾಡಿಕೊಳ್ಳುತ್ತೀರಿ ಅಥವಾ ನಮ್ಮ ಅನುಭವವನ್ನು ನಾವು ನಮ್ಮೊಂದಿಗೆ ತಾವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ರಮೇಶ್ ಕೋಟ್ಯನ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ತಾವು ಈ ಟ್ಯಾಕ್ಸಿ ಅಸೋಸಿಯೇಷನ್ ಮತ್ತು ಮ್ಯಾಕ್ಸಿಕಬ್ ಅಸೋಸಿಯೇಷನ್ ಅಂದರೆ ಪ್ರಯಾಣಿಕರನ್ನು ಸಾಗಿಸುವಂಥ ವಾಹನದ ಒಬ್ಬ ಚಾಲಕನಾಗಿದ್ದು ಒಬ್ಬ ಮಾಲಕನಾಗಿದ್ದು ಮತ್ತು ಅದೇ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀರಿ ಹಾಗಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರಿ ತಾವು ಎಷ್ಟು ವರ್ಷದ ಚಾಲಕನಾಗಿ ತಮಗೆ ಅನುಭವ ಇದೆ ನಾನು 2019ರಲ್ಲಿ ವಾಹನ ಹಾಕಿದ್ದೇನೆ 2019 ಅಂದ್ರೆ ನಾಲ್ಕು ಸಾರಿ 2009 ಹೌದು ಅಂದಿನ ರಿಕ್ಷಾ ಮಾಡಿಕೊಂಡು ಅಲ್ಲಿವರೆಗೆ ರಿಕ್ಷಾದಲ್ಲಿ ಇದ್ದೇನೆ ಮತ್ತೆ ನಾನು ಟ್ಯಾಕ್ಸಿ ಹಾಕಿಕೊಂಡು ದುಡಿತಾ ಇದ್ದೇನೆ ಸುಮಾರು ಒಂದು 30 ವರ್ಷದ ಅನುಭವ ಇದೆ 1997ರಲ್ಲಿ ನಾವು ಉಡುಪಿ ಜಿಲ್ಲೆ ಬೇರೆ ಮತ್ತು ಮಂಗಳೂರು ಜಿಲ್ಲೆ ಬೇರೆ ಆದಾಗ ನಾವು ಉಡುಪಿ ಜಿಲ್ಲೆಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ನಾವು ಸಂಜೀವ ಶೆಟ್ಟಿ ರಿಟೈರ್ಡ್ ಆರ್ಮಿಯರನ್ನು ಒಂದು ಸಂಜೀವ ಶೆಟ್ಟಿಯರನ್ನು ನಾವು ಗೌರವ ಅಧ್ಯಕ್ಷರಾಗಿ ಮಾಡಿದ್ದೇವೆ ಆವಾಗ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ರಘುಪತಿ ಭಟ್ರಿ ಇರಲಿಲ್ಲ ಅವರು ನಮ್ಮ ಈಗ ರಘುಪತಿ ಭಟ್ರಿ ಅವರು ಗೌರವ ಅಧ್ಯಕ್ಷರಲ್ವ ಅಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರವರು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಅವರು ನಾವು ನೇಮಕ ಮಾಡಿದ್ದೇವೆ ಅಂದಿನಿಂದ ಇಂದಿನ ತನಕ ಅವರೇ ಅಧ್ಯಕ್ಷರಾಗಿದ್ದಾರೆ 2005ರಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಹುದ್ದೆಯನ್ನು ನನಗೆ ಸ್ವೀಕಾರ ಮಾಡಿದ್ದೀನಿ ನಾನು ಅಂದಿನಿಂದ ಇಂದಿನ ತನಕ ನಾನು ಏನು ನನ್ನ ಸ್ವಾರ್ಥ ಮಾಡದೆ ನಾನು ಜನರ ಸೇವೆಯನ್ನು ಮಾಡಬೇಕು ಅಂತ ಇಚ್ಛೆಯಿಂದ ಬೇರೆ ಬೇರೆ ಟ್ಯಾಕ್ಸಿ ಚಾಲಕರೇ ಆಗಲಿ ಮ್ಯಾಕ್ಸಿಕಬ್ ಚಾಲಕರೇ ಆಗಲಿ ನಾನು ವಿವಿಧ
ಹೋರಾಟ ಮಾಡಿ ಗೆದ್ದು ಬಂದಿದ್ದೇನೆ. ಸರಿ, ಗೆದ್ದು ಬಂದಿದ್ದೇನೆ. ಸರಿ, ಈಗ ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಸಾಕಷ್ಟು ಸಮಯದಿಂದ ತಾವು ಈ ಎನ್ ಎಚ್ 17ರನ್ನು ನೀವು ನೋಡ್ತಾ ಇದ್ದೀರಿ. ಈಗ ಅದು 66 ಆಗಿದೆ. ಅಂದರೆ ತಮ್ಮ ಕಣ್ಣ ಮುಂದೆಯೇ ಹೆದ್ದಾರಿ ಬೃಹತ್ತಾಗಿ ಬೆಳೆದಿದೆ. ಕೆಲವು ಕಡೆಯಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ತಾವು ಕಡ್ಪಾಡಿಯಿಂದ ಪ್ರತಿನಿಧಿ ಮಾಡ್ತಿದ್ದೀರಂತ ಹೇಳಿ ಹೇಳ್ತಿದ್ದೇನೆ. ತಮ್ಮ ಒಂದು ಅದು ಅವೈಜ್ಞಾನಿಕ ಅಂತ ಹೇಳಿದರೆ ಬೇರೆ ಎಲ್ಲಿ ಕಡೆಯಲ್ಲೂ ಅಂಥ ಒಂದು ಹೆದ್ದಾರಿ ಇರಲಿಕ್ಕಿಲ್ಲ. ಯಾವ ಕಡೆಗೆ ಹೋಗುವಂಥದ್ದು, ಹೇಗೆ ಹೋಗುವಂಥದ್ದು, ಪಾಪ ಅಲ್ಲಿ ಪೊಲೀಸ್ ಸಿಬ್ಬಂದಿಯವರು ಆರ್ ಟಿ ಓ ಆಗಿ ಕೆಲಸ ಮಾಡಬೇಕಂಥ ಪರಿಸ್ಥಿತಿ ಬಂದಿದೆ. ಏನಿರಲಿ, ಈಗ ಹೆಜಮಾಡಿ ಟೋಲ್ ನೋಡುವಾಗ ಅದರಲ್ಲಿ ಸಾಕಷ್ಟು ಏನು ಬೆನಿಫಿಟ್ಸ್ಗಳಿವೆ, ಸುವಿಧೆಗಳಿವೆ. ಏನು ಬೇಕೋ ಅದೆಲ್ಲವೂ ಕೂಡ ಪ್ರಯಾಣಿಕರಿಗೂ ಕೂಡ ಚಾಲಕರಿಗೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ. ಕುಡಿಯುವ ನೀರು ವ್ಯವಸ್ಥೆ ಇದೆ, ವಿಶ್ರಾಂತಿ ಸ್ಥಳ ಇದೆ, ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ, ಎಲ್ಲವಿದೆ. ಈ ಸುರತ್ಕಲ್ ಟೋಲ್ ಗೇಟ್ ಎಂಬುದು ಹೆಜಮಾಡಿ ಟೋಲ್ ಗೇಟ್ ಆಗುವಾಗ, ನವಯುಗದವರು ಮಾಡುವಾಗ ಅದು ತಾತ್ಕಾಲಿಕವಾಗಿ ಮಾಡಿದ್ದು ಅಲ್ವೇ? ನಿಜವಾಗಿ ಅವರು ಹೇಳಿದ್ದಾರೆ ಇದು ತಾತ್ಕಾಲಿಕ ಅಂತ. ಈಗ ನನಗೆ ಹೇಳಿ, ನೀವು ಸಾಕಷ್ಟು 30 ವರ್ಷದಿಂದ ಚಾಲಕನಾಗಿ ದುಡಿಯುತ್ತಿದ್ದೀರಿ ಅಂದರೆ ಒಂದು ಟೋಲ್ ಗೇಟ್ನಿಂದ ಇನ್ನೊಂದು ಟೋಲ್ ಗೇಟಿಗೆ ಕನಿಷ್ಠ ದೂರ ಎಷ್ಟಿರಬೇಕು? ಕೇಂದ್ರ ಸರ್ಕಾರದ ಕಾನೂನು ನಿಯಮಗಳಂತೆ 60 ಕಿಲೋಮೀಟರ್ ದೂರದಲ್ಲಿ ಒಂದು ಟೋಲ್ ಇರಬೇಕು. 60 ಕಿಲೋಮೀಟರ್ಗೆ ಒಂದು ಟೋಲ್. ಈ ಅದು ಈಗ 38 ಕಿಲೋಮೀಟರ್ನಲ್ಲಿ 4 ಟೋಲ್ ಆಗಿದೆ. 38 ಕಿಲೋಮೀಟರ್ ಸಾಸ್ತಾನದಿಂದ ಹೆಜಮಾಡಿಗೆ, ಹೆಜಮಾಡಿಯಿಂದ ನಮ್ಮ ಸುರತ್ಕಲ್, ಸುರತ್ಕಲ್ನಿಂದ ಏನು ನಮ್ಮ ತಲಪಾಡಿ, ತಲಪಾಡಿಯಿಂದ ಈಚೆ ಬೆಂಗಳೂರು ಹೋಗಬೇಕಾದರೆ ಬ್ರಹ್ಮರಕೂಟ್ಲು 5 ಟೋಲ್ಗೆ 38 ಕಿಲೋಮೀಟರ್. ಇದು ಅವೈಜ್ಞಾನಿಕ ಅಲ್ವಾ? ಅವು ಅದು ಗ್ಯಾರಂಟಿ ಮೋಸ ಅಲ್ವಾ? ಮೋಸ, ಇದು ಮೋಸ. ಜನರನ್ನ ಲೂಟ್ ಮಾಡಲಿಗೋಸ್ಕರ ಇದನ್ನ ಇವರು ಮಾಡಿದ್ದಾರೆ. ಸರಿ, ಈಗ ಸುರತ್ಕಲ್ ಟೋಲ್ ಗೇಟ್ ತೆರವು ಮಾಡಬೇಕು ಅಂತೇಳಿ ಹಿಂದಿನಿಂದಲೂ ಕೂಡ ಒಂದು ಒಕ್ಕರನ ಅಭಿಪ್ರಾಯ ಇತ್ತು. ಮಂಗಳೂರಿನ ಸಂಸದರು ನೇರವಾಗಿ ಹೇಳ್ತಾರೆ, ನಾಳೆಯಿಂದ ಟೋಲ್ ಕಟ್ಬಿಟ್ಟು ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ತುಂಬ ಸಲ ಹೇಳಿದ್ದಾರೆ ಅವರು. ಏನಾಯ್ತು ಇದೀಗ? ಅದು ನಿನ್ನೆ ಕೂಡ ಪೇಪರ್ನಲ್ಲಿ ಬಂದಿದೆ, 15ನೇ ತಾರೀಕಿಗೆ ನಾವು ನಿತಿನ್ ಗಡ್ಕರಿಯನ್ನು ಭೇಟಿ ಮಾಡ್ತೇನೆ, ಆ ದಿವಸ ಟೋಲ್ನ ಬಗ್ಗೆ ನಮಗೆ ಚರ್ಚೆ ಮಾಡ್ತೇನೆ ಅಂತ ನಿನ್ನೆ ಮೊನ್ನೆ ಕೂಡ ಪೇಪರ್ನಲ್ಲಿ ಬಂದಿದೆ. ಸರ್, ಈಗ ನಮ್ಮ ಊರಿನ ನಮ್ಮ ಜಿಲ್ಲೆಯ ಟೋಲ್ ಗೇಟನ್ನು, ಅದು ಅವೈಜ್ಞಾನಿಕವಾಗಿರುವಂಥ ಟೋಲ್ ಗೇಟನ್ನು ತೆರವು ಮಾಡಬೇಕಾದ್ರೆ ಕೇಂದ್ರದ ಸಂಚಾರಿ ಮಂತ್ರಿಯಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸಬೇಕಾ ಅಥವಾ ಕೈ ಮುಗಿದು ಕೇಳ್ಕೊಳ್ಬೇಕಂತ ಪರಿಸ್ಥಿತಿ ಇದೆ? ಇಲ್ಲ ಇಲ್ಲ, ಅವರು ಮೊನ್ನೆ ಅದೇ ನಮ್ಮ ಇವರು ಬರುವಾಗ ನಿತಿನ್ ಗಡ್ಕರಿ ಅವರು ಬಂದಾಗ ಅವರು ಕೈಗೆ ಜೋಡಿಸಿ ಏನೋ ಒಂದು ಬೇಡಿದಾಗೆ ಅದು ಮಾಡಿದ್ದಾರೆ, ಅದು ಅವರು ತಪ್ಪು. ಒಬ್ಬ ಎಂ ಪಿ ಆಗಿ ಒಬ್ಬ ಅವರು ಕೂಡ ಮಿನಿಸ್ಟರ್ ಆದರೆ ಕೈ ಮುಗಿದು ಬೇಡುವುದು ಅದು ತಪ್ಪಂತ ನನ್ನ ಅನಿಸಿಕೆ. ಯಾಕೆಂದರೆ ಇವರಿಗೆ ಮೊದಲೇ ಹೇಳಬೇಕಿತ್ತು, ನೋಡಿ ನೀವು ಮಂಗಳೂರಿಗೆ ಬರ್ತೀರಿ, ಮಂಗಳೂರಿಗೆ ಬಂದ ನಂತರ ನಮ್ಮ ಟೋಲ್ ಗೇಟ್ನ ಬಗ್ಗೆ ತುಂಬ ಒಂದು ಚರ್ಚೆ ಇದೆ, ತುಂಬ ಗರ್ಟ್ ಆಗ್ತಾ ಉಂಟು, ಅದನ್ನು ನೀವು ತೆಗೆಯಬೇಕು. ತೆಗೆಯುವಾಗ ನೀವು ಮಂಗಳೂರಿಗೆ ಬಂದಾಗ ನೀವು ಒಂದು ಡಿಕ್ಲೇರ್ ಮಾಡಿದರೆ ನಮಗೆ ನಮ್ಮ ಪಕ್ಷಕ್ಕೆ ಕೂಡ ಉಳಿತು, ಎಲ್ರಿಗೂ ಜನರಿಗೂ ಕೂಡ ಉಳಿತು ಅಂತ ಅವರು ಮೊದಲೇ ತಿಳಿಸಬೇಕಿತ್ತು. ಸರಿ, ಈಗ ಕೇಂದ್ರದಲ್ಲಿ ನಾವು, ರಾಜ್ಯದಲ್ಲಿ ನಾವು, ಜಿಲ್ಲೆಯಲ್ಲಿ ನಾವು, ನಗರಸಭೆ ನಮ್ಮದು, ತಾಲೂಕು ನಮ್ಮದು, ಬೇಡ ಗ್ರಾಮ ಪಂಚಾಯತ್ಗಳು ನಮ್ಮದು, ಎಲ್ಲವೂ ಕೂಡ ಒಂದೇ ಪಕ್ಷದ ಆಡಳಿತದಲ್ಲಿ ಇರುವಂಥ ಸಂದರ್ಭದಲ್ಲಿ ಇದು ಕೇವಲ ಆ ಪಕ್ಷಕ್ಕೆ, ಕಾರ್ಯಕರ್ತರಿಗೆ ಅಥವಾ ಮತ ಚಲಾಯಿಸುವವರಿಗೆ ಅಥವಾ ಪಕ್ಷದ ಅಭಿಮಾನಿಗಳಿಗೆ ಮಾತ್ರ ತೊಂದರೆ ಅಂತ ಹೇಳಿ ಅಲ್ಲ, ಎಲ್ಲರಿಗೂ ಕೂಡ ತೊಂದರೆ. ಈಗ ಎಲ್ಲರೂ ವಿರೋಧ ಮಾಡುವಾಗ ಈ ಪಕ್ಷದವರು ಆ ಪಕ್ಷದವರು ನೋಡಿಕೊಳ್ಳದೆ ನೀವು ನಾಳೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ, ಅದರಲ್ಲಿ ನೀವು ಒಂದು ಸ್ಪಷ್ಟವಾಗಿ ಹೇಳ್ತೀರಿ ಸಮಾನ ಮನಸ್ಕರಿಂದ ಇದೊಂದು ಪ್ರತಿಭಟನೆ ಅಂತೇಳಿ. ಈ ಒಂದು ಆಲೋಚನೆ 6 ವರ್ಷಗಳ ಬಳಿಕ ಯಾಕೆ ಬಂತು? ಇದರ ಮೊದಲು ಪ್ರಯತ್ನ ಮಾಡಿದುಂಟ? ಸರ್, ಪ್ರಯತ್ನ ಮಾಡಿದ್ದೇವೆ. ಮುನೀರ್ ಕಾಟಿವಲ್ ಅವರ ನೇತೃತ್ವದಲ್ಲಿ 4-5 ವರ್ಷ ಮೊದಲು ಅಲ್ಲಿ ನಾವು ಬೃಹತ್ ಅನ್ನ ಸತ್ಯಾಗ್ರಹ ಮಾಡಿದ್ದೇವೆ, ಅಹೋರಾತ್ರಿ ಸತ್ಯಾಗ್ರಹ ಮಾಡಿದ್ದೇವೆ. ಮತ್ತು ಏನೋ ಒಂದು ನಮಗೆ ಅವ್ರು ಮಾತು ಕೊಟ್ಟರು ಜಿಲ್ಲಾಧಿಕಾರಿಯವರು. ಆ ಸಮಯದಲ್ಲಿ ಮಾತು ಕೊಟ್ಟ ಪ್ರಕಾರ ಮುನೀರ್ ಕಾಟಿಪಲ್ಲಿ ಅವರು ಹೇಳಿದ್ರು, ಆಯಿತು ನಾವು ಇದಕ್ಕೆ ಒಪ್ಪಿಕೊಳ್ತೇವೆ ಅಂತ ನಾವು ಹಿಂದೆ ಬಂದಿದ್ದೇವೆ. ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ? ಈಡೇರಲಿಲ್ಲ. ಅಂದರೆ ಇದನ್ನು ನಾವು ಬರೋ ತಿಂಗಳು ತೆಗೆಯುತ್ತೆ, ಮುಂದಿನ ತಿಂಗಳು ತೆಗೆಯುತ್ತೆ ಅಂತ ಆಶ್ವಾಸನೆ ಕೊಟ್ಟರು. ಅದಕ್ಕಾಗಿ ನಾವು ಬ್ರಾತ್ ನಮ್ಮದು ಏನು ಇದು ಪ್ರತಿಭಟನೆ ಇತ್ತು ಅದು ನಾವು ಇದು ಮಾಡಿದ್ದೇವೆ, ಕ್ಯಾನ್ಸಲ್ ಮಾಡಿದ್ದೇವೆ. ತದನಂತರ ನಮ್ಮ ಆತ್ಮೀಯ ಮಿತ್ರರಂತ ಆಸಿಫ್ ಆಪದ್ ಬಂದವ, ಅವರು ತನ್ನ ವೈಯಕ್ತಿಕವಾಗಿ ಅವರಲ್ಲಿ ಒಂದು ಏನೋ ಮೊನ್ನೆ ವಿನೂತನ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಕೂಡ ಅವರಿಗೆ ಕೂಡ ಬೆಂಬಲ ಕೊಟ್ಟಿದ್ದೇವೆ. ಅವರು ಕೂಡ ಒಬ್ಬ ಯುವ ನಾಯಕರಾಗಿ ಹೋರಾಟ ಮಾಡಲಿಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ.
ನಾವು ಬೆಂಬಲ ಅವರಿಗೆ ಅವರಿಗೆ ನಾವು ಏನು ವಿರೋಧ ಮಾಡೋದಿಲ್ಲ, ಅವರಿಗೆ ಕೂಡ ನಾವು ಬೆಂಬಲನೇ. ಆದರೆ ಅವರು ಓದ ಒಂದು ರೀತಿ ಬೇರೆ, ಮುನೀರ್ ಕಾಟಿಪಲ್ಲ ಬರುವುದು ಈ ರೀತಿ ಒಂದು ನಮ್ಮ ಈ ಕಮಿಟಿ ಬೇರೆ. ಇದು ನಾಗರಿಕ ಸಮಿತಿ ಮತ್ತು ನಾಗರಿಕ ಟೋಲ್ಗೇಟ್ ವಿರೋಧಿ ಟೋಲ್ಗೇಟ್ ಅಂತ ನಾವು ಮಾಡಿದ್ದೇವೆ. ಈಗ ಈಗ ನಾವು ಹೊರಟ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾಳೆ 9:30 ಗಂಟೆಗೆ ನಮ್ಮ ಹೆಜಮಾಡ್ ಟೋಲ್ನಲ್ಲಿ ಅದು ಪ್ರಾರಂಭ ಆಗುತ್ತೆ. ಯಾರಾದರೂ ಮುಖಂಡರು ಇರ್ತಾರಾ? ಬರುವ ಸರ್, ನಮಗೆ ಇದರಲ್ಲಿ ರಾಜ್ಯಕ್ಕೆ ರೈತವಾಗಿ ಬಂದರೂ ಕೂಡ ಓಕೆ. ನಾವು ಎಲ್ಲರನ್ನೂ ಕರೆದಿದ್ದೇವೆ, ರಾಜ್ಯ ಲೀಡರ್ಗಳನ್ನು. ಯಾರು ತೊಂದರೆಯನ್ನು ಅನುಭವಿಸ್ತಾರೆ ಅವರು ಬರಲೇಬೇಕು, ಬರಲೇಬೇಕು. ಉಡುಪಿ ಜಿಲ್ಲೆ ಸಾಮಾನ್ಯ ನಾಗರಿಕರು ಬರಬೇಕು. ಈಗ ನಾವು ಎಲ್ಲರನ್ನು ಕರೆದಿದ್ದೇವೆ, ನಾಗರಿಕ ಸಮಿತಿಯವರನ್ನು ಎಲ್ಲ. ಯಾವ ರೀತಿಯ ಪ್ರಚಾರ ಮಾಡಿದಿರಿ ನೀವು? ನಾಳೆ ಪಾದಯಾತ್ರೆ ಇದೆ ಅಂತ ಹೇಳಿ. ನಮ್ಮ ಟ್ಯಾಕ್ಸ್ ಮ್ಯಾನ್ ಅಸೋಸಿಯೇಷನ್ ನಾವು ಪ್ರಚಾರ ನಾವು ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಸೀರೂರಿನಿಂದ ನಮ್ಮ 60 ಘಟಕ ಇದೆ ಸೀರೂರಿನಿಂದ ಹಿಡಿದು ನಮ್ಮ ಕೊಲ್ಲೂರು ಈಚೆ ಸೋಮೇಶ್ವರ ಕಾರ್ಕಳದಿಂದ ಹಿಡಿದು ಮಲ್ಪೆ ಹೆಜಮಾಡಿ ತನಕ ಪ್ರತಿಯೊಂದು ಘಟಕಕ್ಕೆ ಹೋಗಿ ಆ ಸ್ಟಿಕ್ಕರ್ ನೋಡಿ ನಮ್ಮ ಇದರಲ್ಲಿ ಕಾಣ್ತಾ ಇದೆ, ಆ ಸ್ಟಿಕ್ಕರ್ ಅನ್ನು ಅಂಟಿಸಿ ಪ್ರತಿಯೊಬ್ಬರು ನಮ್ಮ ಈ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಅಲ್ಲಿವರೆಗೆ ಹೋಗಿದ್ದೀರಾ? ಮುಖತ ಹೋಗಿದ್ದೀರಾ? ಮುಖತ ನಾವೊಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಸ್ಟಿಕ್ಕರ್ ಅಂಟಿಸಿ 1.5 ವಾಹನಗಳಿಗೆ ಅಂಟಿಸಿ ಬಂದಿದ್ದೇವೆ ನಾವು ಸ್ವತವಾಗಿ. ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. 1.5 ಲಕ್ಷ 1.5 ಸಾವಿರ 1.5 ಸಾವಿರ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ನಮಗೆ. ನಮ್ಮ ಟ್ಯಾಕ್ಸಿ ಚಾಲಕರು, ಮ್ಯಾಕ್ಸಿ ಚಾಲಕರು, ನಮ್ಮಲ್ಲಿ ಮೆಂಬರ್ ಇಲ್ಲದವರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಅವರು, ಮ್ಯಾಕ್ಸಿ ಈಗ ಟ್ಯಾಕ್ಸಿ ಮ್ಯಾಕ್ಸಿಯಲ್ಲಿ ಬಿಡುವ ನಿಮ್ಮದು ಎಲ್ಲೋ ಬೋರ್ಡ್. ಸಾಮಾನ್ಯ ಪ್ರಜೆ ಆತನಲ್ಲಿ ಒಂದು ಕಾರ್, ನನ್ನಲ್ಲಿ ಒಂದು ಕಾರ್ ಇದ್ದರೆ ಸರ್ ನಾನು ಹಿಡ್ಕೊಂಡು ಹೋಗಬೇಕಾದ್ರೆ ಹೆಜಮಡಿಯಲ್ಲಿ ಕೊಡಬೇಕು, ನಾನು ಸುರತ್ಕಲ್ನಲ್ಲಿ ಕೊಡಬೇಕು. ಈಗ ಸಾಮಾನ್ಯ ಜನರು ಎಚ್ಚೆತ್ತುಕೊಳ್ಳೋದು ಯಾವಾಗ? ಇದು ನಮ್ಮ ಹಕ್ಕು ಅಲ್ವಾ? ನಮಗೆ ಅನ್ಯಾಯ ಆಗ್ತಿದ್ದಿರುವಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಈ ನಾಗರಿಕರು ಯಾಕೆ ಮಾತಾಡ್ತೇವೆ? ನಾವು ನಾಗರಿಕರು, ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ನಾಗರಿಕರು ಏನು ಹೇಳ್ತೇವೆ? ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ಅತಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ಇದು ಅತಿ ಮೂರ್ಖರ ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಬೇಜಾರಾಗ್ತದೆ. ಯಾಕೆಂದರೆ ಒಬ್ಬ ಸಂಘಟನೆಯವರಿಗೆ ಬೆಂಬಲ ಕೊಡಲಿಕ್ಕೆ ತಯಾರಿಲ್ಲ. ತುಂಬ ಸಂಘಟನೆ ಇದೆ ಎಲ್ಲ. ಆರು ಮಲ್ತಬಾಡ ಯಾಂದೇ ಬರ್ರಿ ಮಲ್ಲಿ ಜಾಗಲು ಮಲ್ತಬಾಡ ಹಾಗೆ. ಇದು ಕೈ ಜೋಡಿಸಿದ್ರೆ, ಎರಡು ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಲಿ ಇದು ಶಬ್ದ ಬರ್ತೇವೆ. ಅಂದ್ರೆ ನೀವು ಹೋರಾಡಿ ಲಾಭ ನನಗೆ ಸಿಗ. ಲಾಭ ಅಂತವ್ರು ಕೂಡ ತುಂಬಾ ಜನ ನಮ್ಮ ಹಿಂದ್ಗಡೆ ನೋಡ್ತಾ ಇದ್ದಾರೆ, ಎದುರು ಬರುದಿಲ್ಲ ಅವರು, ಹಿಂದ್ಗಡೆ ನೋಡ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ರೈತವಾಗಿ ನಾನು ಒಂದು ಸ್ಪಷ್ಟ ಮಾತು ಹೇಳ್ತೇನೆ. ಹೇಳಿ ಸರ್. ನಾವು ಈ ಬಗ್ಗೆ ಬೆಂಬಲ ಕೊಡ್ಲಿಕ್ಕೋಸ್ಕರ ನಾವು ಬೆಂಬಲ ಕೊಡಬೇಕಾದ್ರೆ ನಾವು ಜಿಲ್ಲಾ ಅಧ್ಯಕ್ಷರದ ಒಂದು ಮಾತು ಕೇಳಬೇಕು. ಅವ್ರ ಶಾಸಕರು, ಉಡುಪಿಯ ಶಾಸಕರು, ಜನಪ್ರಿಯ ಶಾಸಕರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು, ಅವರಿಗೆ ಗೌರವ ಕೊಟ್ಟು ನಾನು ಮುಂದುವರ್ಸ್ತೇನೆ. ನಾನು ರಘುಪತಿ ಭಟ್ರ ಹತ್ರ ಹೋಗಿ ಮಾತಾಡುವಾಗ, ನೀವು ಹೋಗಿ ಕುತ್ಕೊಳ್ಳಿ, ಧರಣಿ ಕುತ್ಕೊಳ್ಳಿ, ಏನು ಬೇಕಾದ ಮಾಡಿಕೊಳ್ಳಿ, ನನ್ನ ಸಂಪೂರ್ಣ ಬೆಂಬಲ. ಯಾಕೆ ಅಂದರೆ ಅವರು ಟೋಲ್ ಪಾಸ್ ಕೊಡದೇ ಇದ್ದಾಗ, ಈಗಿನ ಸಮಯದಲ್ಲಿ ಟೋಲ್ ಪಾಸ್ ಬಂದ್ ಮಾಡಿದ್ದಾರೆ ಅವರು, ಕೊಡುದಿಲ್ಲ. ನನಗೆ ಅದೇ ಬೇಕಿತ್ತು. ಹೆಜಮಾಡಿ ಟೋಲ್ ಆಗುವ ಸಂದರ್ಭದಲ್ಲಿ ಇದು ಆಗಲಿಲ್ಲ. ಆವಾಗ ಸುರತ್ಕಲ್ ಟೋಲ್ ಗೇಟ್ ಆಗಿತ್ತು, ಆವಾಗ ಒಂದು ಪಾಸ್ ಏನೋ ಕೊಡ್ತಿದ್ರಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಎಲ್ಲಿ ಸರ್? ನಾವು ಸುರತ್ಕಲ್ನಲ್ಲಿ ಪಾಸ್ ಕೊಟ್ಟು. ಅದು ಏನು ಕೇಸ ಸ್ಟಾರ್ಟಿಂಗ್? 5 ವರ್ಷದ ಮೊದಲು 5 ವರ್ಷದ ಮೊದಲು ಕೇಸ ಅಗರ್ವಾಲ್ ಅಂತ ಒಬ್ಬ ಬೇರೆ ರಾಜಸ್ಥಾನದವರು ಬಂದು ಅಲ್ಲಿ ಟೆಂಡರ್ ತಗೊಂಡು ನಮಗೆ 150 ರೂಪಾಯಿಗೆ ಪಾಸ್ ಕೊಟ್ಟಿದ್ದಾರೆ. 150 ಪಾಸ್ ಒಂದು 30 ದಿವಸಕ್ಕೆ 150 ರೂಪಾಯಿ. ನಾವು ಎಷ್ಟು ಸಲ ಹೋಗಿ ಎಷ್ಟು ಸಲ ಬರಲಿ, ಅದಕ್ಕೆ ಅವರಿಗೆ ಪಾಸ್ ಗಾಡಿಗೆ ಅಂಟಿಸ್ತೇವೆ ನಾವು. ಡೇಟ್ ಮತ್ತೆ ಅದರಲ್ಲಿ ತಿಂಗಳು ಇರ್ತೇವೆ, ಜನವರಿ ಫೆಬ್ರವರಿ ಅಂತ. ಆ ಪಾಸ್ ಗಾಡಿಗೆ ಅಂಟಿಸಿದ್ರೆ ನಮಗೆ ಫ್ರೀ ಆಗಿತ್ತು. ಅದು ಯಾರು ಯಾರಿಗೆ? ಎಲ್ಲೋ ಬೋರ್ಡ್, ಎಲ್ಲೋ ಬೋರ್ಡ್, ಓನ್ಲಿ ಎಲ್ಲೋ ಬೋರ್ಡ್ಗೆ. ವೈಟ್ ಬೋರ್ಡ್ ನಮ್ಮ ರಘುವತಿ ಭಟ್ರ ನೇತೃತ್ವದಲ್ಲಿ ನಮಗೆ ಕೊಟ್ಟದ್ದು. ಅದು ಸರಿ ಆಯ್ತು. ಸರ್ಕಾರ ಬೇರೆ ಇತ್ತು, ಸರಿ ಆಯ್ತು. ತದನಂತರ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬಂದರು. ಆದರೆ ನಮಗೆ ಪಾಸ್ 250 ತನಕ ನಮಗೆ ಪಾಸ್ ಕೊಟ್ಟಿದ್ದಾರೆ. 250 ರೂಪಾಯಿ ಕೂಡ ಪಾಸ್ ಕೊಟ್ಟಿದ್ದಾರೆ. ಈಗ 500 ರೂಪಾಯಿಗಿಂತ ಕೊಡೋದಿಲ್ಲ ಅಂತ ಒಂದು ಹೇಳಿಕೆ ಬಂತು. ನಂತರ ನಾವು 500 ರೂಪಾಯಿಗೆ ಸ್ವಲ್ಪ ಚರ್ಚೆ ಮಾಡುವಾಗ ನಮಗೆ ಬೇಡ ಅಂತ ನಮ್ಮ ಸದಸ್ಯರು ಹೇಳುವಾಗ ನಾವು ಮುಂದೆ ಹೋಗಲಿಲ್ಲ. ತದನಂತರ ಏನಾಯಿತು, ಎಲ್ಲ ಗಾಡಿಗೆ ಫಾಸ್ಟ್ಯಾಗ್ ಅಂತ ಆಯಿತು. ಫಾಸ್ಟ್ಯಾಗ್ ಆದ ನಂತರ ನಿಮಗೆ ಫಾಸ್ಟ್ಯಾಗಿ ಮಾಡಿ, ನಿಮಗೆ ಟೋಲ್ ಪಾಸ್ ಕೊಡೋದಿಲ್ಲ ಅಂತ ನಮಗೆ ಒಂದು ಅಲ್ಲಿಂದ ಒಂದು ಆರ್ಡರ್ ಬಂತು. ಈಗ ಫಾಸ್ಟ್ಯಾಗ್ ಆದರೆ ಎರಡು ಕಡೆಯಲ್ಲಿ ಆಟೋಮೆಟಿಕ್ ಕಟ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಗ್ತದೆ. ಅದು ಅವ್ರ ಹತ್ರ ಪಾಸ್ ಅಂತ ಕೇಳ್ತಾರೆ ಅವ್ರ ಹತ್ರ. ಅಲ್ಲ, ಈಗ ತಮ್ಮ ಅಧ್ಯಕ್ಷರು ಅಂತ ಹೇಳಿದರೆ ರಘುಪತಿ ಭಟ್ರು ಅವರು, ಅವರು ಇದಕ್ಕೆ ಬೆಂಬಲ ಕೊಡ್ತೇನೆ, ತಾವು ಪಾದಯಾತ್ರೆ ಮಾಡಿ ಅಲ್ಲಿ ಕೂತ್ಕೊಳ್ಳಿ ಅಂತ ಯಾಕೆ ಹೇಳಬೇಕಿತ್ತು? ನಾನು ನನ್ನದೇ ಸರ್ಕಾರ, ನಾನು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಯಲ್ಲಿ ಹೇಳ್ಕೊಳ್ತೇನೆ, ನಮ್ಮ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಮಂಗಳೂರು ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಅವರವರು ಮಾತನಾಡಿಕೊಂಡು ನಾನು ಸಾಲ್ವ್ ಮಾಡ್ತೇನೆ, ನೀವು ಇದಕ್ಕೆಲ್ಲ ಹೋಗೋದು ಬೇಡ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ಬೋದಿತ್ತು. ಇಲ್ಲ, ಹೇಳಿದ್ದಾರೆ ಸರ್, ಹೇಳಿದ್ದಾರೆ. ನಾನು ಅದನ್ನು ಇದು ಮಾಡೋದಿಲ್ಲ. ಅವರು
ಸ್ಪಷ್ಟ ಬಗೆ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಕೂಡ ನಾನು ಇದನ್ನು ಚರ್ಚೆ ಮಾಡ್ತೇನೆ ಅಂತ ಮಾತು ಹೇಳಿದ್ದಾರೆ. ನನ್ನ ಎದುರೇ ಪಿ ಅವರನ್ನು ಕರೆದು ಮಾಡಿ ಈ ಥರ ಒಂದು ಲೆಟರ್ ಮಾಡಿ ನಾನು ವಿಧಾನಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೇನೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಬರುವ ದಿನಗಳಲ್ಲಿ ಇವತ್ತು ನಾಳೆ ಬುಧವಾರ ದಿವಸ ಅವರು ಮಾತನಾಡಲಿಕ್ಕೆ ಅಲ್ಲಿ ಅವಕಾಶ ಉಂಟಂತೆ. ನಮ್ಮ ವೈಟ್ ಬೋರ್ಡ್ನ ಬಗ್ಗೆ ಮತ್ತು ಇದರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಅವರು ಯಾವುದಕ್ಕೆ ನಮಗೆ ಇದು ಮಾಡಲಿಲ್ಲ, ನೀವು ಹೋರಾಟ ಮಾಡಿ ಅಂತ ಮುಂಚಿನಿಂದಲೇ ಹೇಳ್ತಾ ಇದ್ದರು. ನೀವು ಹಣ ಕೊಡದೆ ಬೇಡ, ಪಾಸ್ ನಿಮಗೆ ಬೇಡ, ನೀವು ಹೋಗಿ ಹೋರಾಟ ಮಾಡಿ ಅದನ್ನು ತೆಗೆದುಬಿಡಿ, ನಾನಿದ್ದೇನೆ ಅಂತ ಹೇಳಿದೆ, ಬಾಯಿ ಬಿಟ್ಟು ಹೇಳಿದ್ದಾರೆ ನಮಗೆ. ಅಲ್ಲ, ಈ ರಾಜಕೀಯ ವ್ಯಕ್ತಿಗಳಿಗೆ ಫ್ರೀಯಾಗಿ ಹೋಗಬಹುದು ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಫ್ರೀಯಾಗಿ ಈಗಲೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈಗಲೂ ಕೂಡ ಪಾಸ್ ಕೊಡ್ತಾ ಇದ್ದಾರೆ. ಅವರ ಸಂಬಳವೂ ಕೂಡ ದೊಡ್ಡದು, ಅವರಿಗೆ ಸವಲತ್ತುಗಳು ಕೂಡ ದೊಡ್ಡದು, ಸಂಬಳ ಜಾಸ್ತಿ ಮಾಡಿದ್ದಾರೆ, ಏಳನೇ ವೇತನ ಆಯೋಗಕ್ಕೆಲ್ಲ ಹೋಗಿದ್ದಾರೆ. ಈಗ ಜನಸಾಮಾನ್ಯ ಈ ಕೊರೋನಾದಿಂದಾಗಿ ಅರ್ಧ ಜರ್ಜರಿತನಾಗಿದ್ದಾನೆ. ಮತ್ತೆ ನಿಮ್ಮೊಳಗೆ ಇನ್ನೊಂದು ಸಮಸ್ಯೆ ಇದೆ. ನೀವು ಈಗ ಹೇಳ್ತೀರಿ ನಾವು 1.5 ಜನರಿಗೆ ಅಂದರೆ 1.5 ಸಾವಿರ ವಾಹನಗಳಿಗೆ ನಾವು ಈ ಕೂಪನನ್ನು ಕೊಟ್ಟು ಬಂದಿದ್ದೇವೆ, ಅಂದರೆ ನಿಮ್ಮ ಪ್ಯಾಂಪ್ಲೆಟನ್ನು ಕೊಟ್ಟು ಬಂದಿದ್ದೀರಿ, ಸ್ಟಿಕ್ಕರನ್ನು ಕೊಟ್ಟು ಬಂದಿದ್ದೀರಿ ಅಂತೇಳಿ. ಈಗ ಬಹುಶಃ ರಿಕ್ಷಾದವರಿಗೆ ಟೋಲ್ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ ನಾನು. ಅವರ ಬೆಂಬಲ ಏನಾದರೂ ಉಂಟಾ? ಯಾಕಂದರೆ ತಾವು ಮೂಲತಃ ರಿಕ್ಷಾ ಚಾಲಕರಾಗಿ ಹೆಜಮಾಡಿಯಲ್ಲೆಲ್ಲ ರಿಕ್ಷಾ ಚಾಲಕ ಹೆಜಮಾಡಿಯಲ್ಲಿ ಸಾರ್ವಜನಿಕವಾಗಿ ರಿಕ್ಷಾ ಚಾಲಕರು ಮತ್ತು ಪಡುಬಿದ್ರಿ ರಿಕ್ಷಾ ಚಾಲಕರು ಬೆಂಬಲ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಬಸ್ಸಿನವರು ಕೂಡ ಕೊಟ್ಟಿದ್ದಾರೆ, ಎಲ್ಲ ಬಸ್ಸಿನವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವರು ಬಂದ್ ಮಾಡಿ ಬೆಂಬಲ ಕೊಡೋದಿಲ್ಲ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಬಸ್ಸಿನವರೆಲ್ಲ ರಾಜವರ್ಮ ಬಲ್ಲರಾಗಲಿ ನಮ್ಮ ಬೇರೆ ಬೇರೆ ಬಸ್ಸಿನ ಟೀಮ್ ಇದೆ ಅವ್ರದ್ದು, ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸರಿ, ಈಗ ಟೋಲ್ ಗೇಟ್ ಅಂತ ಹೇಳುವಾಗ ಅದರಲ್ಲಿರುವ ಪರಿಕರಗಳೆಲ್ಲ ಸರಿ ಇರಬೇಕು. ತಾವು ಸಾಕಷ್ಟು ಬಾರಿ ಮಂಗಳೂರಿಗೆಲ್ಲ ಹೋಗಿದ್ದೀರಿ, ಆ ತಡೆ ಏನು ಉಂಟು, ಆ ಬಾರ್ಕೋಲ್ ಏನು ಉಂಟು, ಅದು ಕೈಯಲ್ಲಿ ಹೀಗೆ ಬೆಂಡ್ ಮಾಡ್ತಾರೆ, ಎಬ್ಬಿಸ್ತಾರೆ, ಅಲ್ಲಲ್ಲಿ ಯಾವಾಗಲೂ ಮಾತಿನ ಚಕಮಕಿ ಆಗುತ್ತೆ, ಆ ಹಂಪ ಅವೈಜ್ಞಾನಿಕವಾಗಿದೆ, ಕೆಳಗಿರುವಂಥ ಅದು ಬಾಡಿ ಅದಕ್ಕೆ ತಾಗ್ತದೆ, ಇಂಥೆಲ್ಲ ಸಮಸ್ಯೆಗಳಿರುತ್ತದೆ. ತಾವು ಒಂದು ಈಗ ಒಳ್ಳೆ ಪ್ಯಾಸೆಂಜರನ್ನು ಏರ್ಪೋರ್ಟ್ಗೆ ಬಿಡಬೇಕಂತ ಹೇಳುವಾಗ ಅವರದ್ದೇ ಆದಂಥ ಒಂದು ಸ್ಟೇಟಸ್ ಗಾಡಿಯನ್ನು ಇಟ್ಕೊಳ್ತಾರೆ, ಅಂಥ ವಾಹನ ಕೊಂಡು ಹೋಗಿ ಉಂಟಾ ಸರ್? ನೋಡಿ, ಭಾರತ ದೇಶದಲ್ಲಿ 372 ಟೋಲ್ ಗೇಟ್ ಇದೆ ಅಂತ ನನಗೆ ಒಂದು ಮಾಹಿತಿ ಇದೆ. ಯಾಕೆಂದರೆ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಾದ ಲಾರಿ ಓನರ್ಸ್ ಪ್ರೆಸಿಡೆಂಟ್ ಆದಂಥ ಜಿ ಆರ್ ಸಣ್ಮುಖಪ್ಪರ ಒಂದು ನಾವು ಕಾಂಟ್ಯಾಕ್ಟ್ ಇದ್ದೇವೆ. ಅವರು ಹೇಳಿದ್ರು 372 ಟೋಲ್ ಭಾರತ ದೇಶದಲ್ಲಿ 372 ಟೋಲ್ಗಳಿವೆ, ಅಡಿಯಿಂದ ಮುಡಿಯುವರೆಗೆ 372 ಟೋಲ್ ಇರುವಂಥ ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ 2 ಟೋಲ್ ಇದೆ. ಕರ್ನಾಟಕದಲ್ಲಿ ತುಂಬಾ ಟೋಲ್ ಇದೆ, ಆದರೆ ತೀವ್ರ ಕಳಪೆಯಲ್ಲಿ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿ ನೀವು ಹೇಳಿದಾಗೆ ಅತಿ ಬುದ್ಧಿವಂತರ ಜಿಲ್ಲೆಯಲ್ಲಿ 2 ಕಳಪೆ ಟೋಲ್ ಇದೆ, ಒಂದು ಬ್ರಹ್ಮರಕೂಟ್ಲು ಮತ್ತೊಂದು ಸುರತ್ಕಲ್. ಇಂಥ ಟೋಲ್ ಭಾರತದಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ. ಇದು ಟೋಲ್ ಅಲ್ಲ, ಇದು ಒಂದು ಅಗಲು ದರಡು ಮಾಡಲಿಕ್ಕೆ ಇದು ಒಂದು ಅಲ್ಲೊಂದು ಏನೋ ಒಂದು ಮಾಡಿಬಿಟ್ಟಿದ್ದಾರೆ. ಸರಿ, ಇಲ್ಲ ಈಗ ಟೋಲಿಗೆ 3 ನಿಮಿಷ ಹೆಚ್ಚು ಕಡಿಮೆ ಆದರೆ ತಾವು ಹೋಗಬಹುದು ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಲಾಗಿದೆ. ಇಂಥ ವ್ಯವಸ್ಥೆ ಸುರತ್ಕಲ್ನಲ್ಲಿ ಇಲ್ಲಲ್ಲ, ಇಲ್ಲೇನಿದೆ ಅದು ಒಂದು ಬಂದಾಗಿ ನೋಡಿ 1 ವರ್ಷ ಆಯಿತು. 3 ಗೇಟ್ ಇದೆ ಮಂಗಳೂರು ಹೋಗಲಿಕ್ಕೆ, ಒಂದು ದಿವಸ ಹೋಗುವಾಗ ಒಂದು ಗೇಟ್ ಬಂದಿರ್ತಾರೆ, ಮತ್ತೊಂದು ದಿವಸ ಹೋಗುವಾಗ ಇನ್ನೊಂದು ಗೇಟ್ ಬಂದಿರ್ತದೆ. ಆ ರಸ್ತೆ ಕೂಡ ಸರಿ ಇಲ್ಲ, ಅಂಶ ದೊಡ್ಡದು. ಅದು ಮೀನಿನ ಲಾರಿ ಹೋಗಿ ಅಲ್ಲಿ ನಿಂತ್ಕೊಳ್ಳುವಾಗ ಆ ಮೀನಿನ ನೀರು ಅಲ್ಲಿ ಚೆಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ, ವಾಸನೆ ಬರ್ತಾ ಉಂಟು. ಸರಿ, ಒಂದು ಕರೆ ಇದೆ ಸರ್, ಕೃಷ್ಣ ಕೋಟಿಯನ್. ಹಲೋ, ಕೃಷ್ಣ ಕೋಟಿಯನ್ ನಮಸ್ತೆ. ನಮಸ್ಕಾರ ಸರ್, ನಮಸ್ಕಾರ, ನಾನು ಉಡುಪಿಯಿಂದ ಸರ್. ಹೇಳಿ ಸರ್. ನಿಮ್ಮ ಈ ಒಂದು ನಾಳಿನ ಪಾದಯಾತ್ರೆಗೆ ಮುನ್ಸೂಚನೆಯಾಗಿ ನೀವು ಈ ಕಾರ್ಯಕ್ರಮ ಮಾಡ್ತೀರಾ, ಧನ್ಯವಾದ ಸರ್. ಥ್ಯಾಂಕ್ ಯು. ನಮ್ದೊಂದು ಒಂದೇ ಪ್ರಶ್ನೆ ಸರ್, ನಾವು ಮಂಗಳೂರಿನ ಇಷ್ಟು ದೊಡ್ಡ ಜನರಿಗೆ ಅನ್ಯಾಯ ಆಗುತ್ತಿದ್ದರು, ಯಾವುದೇ ಒಬ್ಬ ಜನಪ್ರತಿನಿಧಿ ಹಾಗೂ ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟ ತನಕ ಒಂದು ಅದರ ಬಗ್ಗೆ ಒಂದು ಚಕಾರ ಇದ್ದಿಲ್ಲ ಸರ್. ಅದೇ ಒಂದು ದೊಡ್ಡ ವಿಷಾದನೀಯ ನಮ್ಗೆ ಜಿಲ್ಲೆಗೆ ಒಂದು ಕಳಂಕವಾಗಿರೋ ಈ ವಿಷಯದ ಬಗ್ಗೆ ಒಬ್ಬನೇ ಒಬ್ಬ ಜನಪ್ರತಿ ಇಷ್ಟ ತನಕ ಬಾಯಿ ಬಿಚ್ಚಿಲ್ಲ ಸರ್. ಏನಿರ್ಬೋದು ಅದರಲ್ಲಿ, ಅವ್ರಿಗೇನಾದ್ರೂ ಪರ್ಸೆಂಟೇಜ್ ಇರ್ಬೋದಾ? ಖಂಡಿತ ಸರ್, ಅದೊಂದು ಅದು ತಿಳಿದವರಿಗೆ ಬೇಡಿ, ಯಾರೋ ಒಬ್ಬ ಜನಸಾಮಾನ್ಯಿಗೆ ಅರ್ಥ ಆಗುವ ಒಂದು ವಿಷಯ ಸರ್. ಅದು ಪ್ರತಿಯೊಬ್ಬರಿಗೆ ಗೊತ್ತಿರೋದು ಸತ್ಯ ಅದೇ ಸರ್, ಅದು ಯಾವ್ದು ಅದ್ರ ಬಗ್ಗೆ ಯಾವ್ದೇ ಡೌಟ್ ಇಲ್ಲ. ಅದು ಇಷ್ಟ ಅಂತ ಒಬ್ಬೊಬ್ಬರಿಗೆ ಹೋಗ್ತಾ ಇರ್ಲಿಕ್ಕೆ
ಇಂತ ನೋಡು ನಿಮ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ, ದಟ್ಟವಾಗಿದೆ ಸರ್, ಅದರದ್ದು ಸಂಶಯವೇ ಇಲ್ಲ ನಮ್ಗೆ. ಹಾಗಾಗಿ ದಯವಿಟ್ಟು ನಾವು ಜಿಲ್ಲಾಡಳಿತದಿಂದ ಒಂದು ಮನವಿ ಸರ್, ಈ ಬಗ್ಗೆ ಒಂದು ಜನರಿಗೆ ತುಂಬಾ ಕಷ್ಟ ಆಗ್ತಿದೆ ಇದರಿಂದ, ಒಂದು ದಯವಿಟ್ಟು ನಾವು ಜಿಲ್ಲಾಡಳಿತದ ಪರವಾಗಿ ಕೂಡ ಬೇಡ, ಅವರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ ಸರ್. ಕೃಷ್ಣಕೋಟ್ಯಾನ್ರೆ, ಈಗ ತಾವು ಮಂಗಳೂರು ಕಡೆಗೆ ಹೋಗ್ತೀರಿ, ತಮ್ದು ಗಾಡಿ K20 K19 K20 ಸರ್, ನಮ್ದು ಟ್ಯಾಕ್ಸಿ ಸರ್. ಸರಿ, ತಾವು ಹೆಜಮಾಡಿಯ ಟೋಲ್ ಅನ್ನು ನೋಡ್ತೀರಿ? ಖಂಡಿತ. 9 ಕಿಲೋಮೀಟರ್ ಅಷ್ಟರಲ್ಲಿ ಸುರತ್ಕಲ್ಗೆ ಮುಟ್ಟುತ್ತೀರಿ, ಆ ಟೋಲ್ ಅನ್ನು ನೋಡ್ತೀರಿ, ಅದು ಟೋಲ್ ನಾಗೆ ಕಾಣ್ತದ, ಗುಜರಿ ಅಂಗಡಿ ಆಗಿ ಕಾಣ್ತದ? ಅದು ಅದ್ರ ಬಗ್ಗೆ ನಾವು ಸುಮಾರು ಸರಿ ಮಾತಾಡಿಸಿ ಅದೊಂದು ಮುರಿದ ಟೈರ್ಗಳನ್ನ ಮಧ್ಯದಲ್ಲಿ ಇಟ್ಟು ಅದರಲ್ಲಿ ಒಂದೊಂದು ಗೇಟ್ ಬಂದಾಗಿ 6 ತಿಂಗಳಾಯ್ತು ಸರ್. ನಾವು ಅದ್ರ ಬಗ್ಗೆ ಸುಮಾರು ಸರಿ ಪ್ರಶ್ನೆ ಮಾಡಿದೆ ಹೆದ್ದಾರಿ ಪ್ರಾಧಿಕಾರದ, ಈಗ ನಮ್ಮ ಫೋನೇ ಇಟ್ಟುದಿಲ್ಲ ಆ ಬಗ್ಗೆ. ಅದಕ್ಕಿಂತಲೂ ಮುಖ್ಯವಾಗಿ ಸರ್, ನೀವು ಹೆಜಮಾಡಿ ಟೋಲ್ ಗೇಟ್ ಇಂದ ಸುರತ್ಕಲ್ ಟೋಲ್ ಗೇಟ್ ಗೆ 1 ಕಿಲೋಮೀಟರ್ಗೆ ಅಂತೆ ಒಂದು 10 ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಅದರಿಂದ ಯಾವ ಒಂದು ಸುಗಮ ಸಂಚಾರ ಆಗ್ತದೆ ಅಂತ ಅವರೇ ಹೇಳ್ಬೇಕು ಬಿಟ್ರೆ, ಆ ಬ್ಯಾರಿಕೇಡ್ ಇಂದ ಎಷ್ಟು ಅಪಘಾತಗಳು ಆಗ್ತಾ ಇದೆ, ಅದರಲ್ಲಿ ರಾತ್ರಿ ಹೊತ್ತು ಸಂಚರಿಸಕ್ಕೆ ಆಗ್ತಾ ಇಲ್ಲ ಅಂತ. ಇದರಲ್ಲಿ ಆ ಮುರಿದು ಬಿದ್ದೋದರ ಟೋಲ್ ಗೇಟ್ ಅಲ್ಲಿ ಇವರು ಅದು ಕೂಡ ದುಬಾರಿ, 85 ರೂಪಾಯಿ ಹೋಗಿ ಬರ್ಲಿಕ್ಕೆ, ಅದ್ರ ಅವರ ದಬ್ಬಾಳಿಕೆ ಬೇರೆ ಅದರ ಮೇಲೆ. ಇದು ನಿಜವಾಗ್ಲೂ ಸಹಿಸುವಂತದ್ದಲ್ಲ ಸರ್. ದಯವಿಟ್ಟು, ನಾವು ಉಭಯ ಜಿಲ್ಲೆಯವರು ಪ್ರಜ್ಞಾವಂತ ಜನರಿದ್ದೇವೆ, ಮುಖ್ಯವಾಗಿ ಅದರಲ್ಲಿ ದೊಡ್ಡ ಸಮಸ್ಯೆ ಇರುವುದು ಮಂಗಳೂರಿನ ಟ್ಯಾಕ್ಸಿ ಅಲ್ಲಪ್ಪ ವೈಟ್ ಬೋರ್ಡ್ ವಾಹನಗಳಿಗೆ ತಗೊಳ್ತಾ ಇಲ್ಲ ಹಣ. ನಾಳೆಯಿಂದ ಒಂದು ದಿನ ಅವರು ತಗೊಂಡಿರಿಸುವಂತೆ ಮುಂದಿನ ದಿನವೇ ಅದು ಬಂದಾಗ್ತದೆ ಸರ್, ಅದು ಖಂಡಿತ. ಅಂದ್ರೆ ಅದು ಹಿಡನ್ ಅಜೆಂಡಾ, ಅದೇ ಪ್ರಶ್ನೆ ಕೇಳಲಿಕ್ಕೆ ಬರ್ತಿದೆ. ಅವರಿಗೆ ಯಾಕೆ ಫ್ರೀ, ನಮ್ಗೆ ಯಾಕೆ ಡಬಲ್? ಯಾಕಂದ್ರೆ ಉಡುಪಿಯವರು ಈ ವಿಧಕ್ಕೆ ಮಾತು ಅಥವಾ ಸೇರುವುದಿಲ್ಲ, ನಾವು ಉಡುಪಿಯವರು ಸೇರುವಂತದ್ದು ಬೇರೆ ಬೇರೆ ವಿಚಾರಗಳಿಗೆ. ಅದನ್ನು ಈ ತರ ಪ್ರಶ್ನ ಮಾಡ್ಲಿಕ್ಕೆ ನಮ್ಗೆ 6 ವರ್ಷ 7 ವರ್ಷ ಬೇಕಾಯ್ತು ಸರ್, ಇಷ್ಟ ತನಕ ಯಾರು ಬಾಯಿ ಬಿಚ್ಚಿಲ್ಲ. ಈಗ ಜನ ಹೋರಾಟದ ಕಿಚ್ಚಿನಲ್ಲಿದ್ದಾರೆ, ಆದ್ರಿಂದ ಇದು ತೃಪ್ತ ಸಮಯ. ಈವಾಗಲಾದ್ರೂ ಜನರು ಸಂಸದರು ಏನು ಜಿಲ್ಲಾಡಳಿತ ಈ ಬಗ್ಗೆ ಒಂದು ಸೂಕ್ತ ಕ್ರಮ ಆದಷ್ಟು ಬೇಗ, ನಮ್ಗೆ ಆ ಸುರತ್ಕಲ್ ಟೋಲೇ ಬೇಡ, ಅದನ್ನು ತೆಗೆದು ತೆರವು ಮಾಡ್ಬೇಕು. ಸರಿ, ಕೊನೆಯ ಪ್ರಶ್ನೆ, ನಾಳೆ ನಮ್ಮ ಪಾದಯಾತ್ರೆಯೊಟ್ಟಿಗೆ ತಾವು ಸೇರ್ಕೊಳ್ತೀರಾ? ಖಂಡಿತ ಸರ್. ಎಸ್, ಥ್ಯಾಂಕ್ ಯು ಸರ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೃಷ್ಣಕೋಟ್ಯಾನ್ ಸರ್, ಈಗ ನಿಮಗೆ ಟೋಲಿನ ಮಾತ್ರ ಸಮಸ್ಯೆಯ ಅಥವಾ ಈ ಹೈವೇಯಲ್ಲಿ ಈಗ ಕರೆ ಮಾಡಿದವರು ಕೃಷ್ಣಕೋಟ್ಯಾನ್ ಅವರು ಹೇಳಿದಾಗೆ ಬೇರೆ ಏನು ಸಮಸ್ಯೆಗಳಿವೆಯಾ? ಸರ್, ನಾವು ಅನೇಕ ಸಮಸ್ಯೆಗಳಿಂದ ಇದ್ದೇವೆ. ಒಂದು ಟೋಲ್ ಗೇಟ್, ನಾವು ತೆರಿಗೆ ಕಟ್ತೇವೆ 1,800 ರೂಪಾಯಿ 3 ತಿಂಗಳಿಗೊಮ್ಮೆ ತೆರಿಗೆ ಕಟ್ತೇವೆ ಸಣ್ಣ ಗಾಡಿಗಳಿಗೆ. ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ಕಟ್ತಾ ಇದ್ದೇವೆ. ರೋಡ್ ಟ್ಯಾಕ್ಸ್ ಕಟ್ಟಿ, ನಾವು ಅಡ್ವಾನ್ಸ್ ರೋಡ್ ಟ್ಯಾಕ್ಸಿ ಕಟ್ಟಿ ರಸ್ತೆಗಿಳಿಯೋದು. ನಮ್ಮಂಥ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಯಾರು ಇಲ್ಲ. ಟ್ಯಾಕ್ಸಿ ಕಟ್ಟಿ, ಮೊದಲು ಟ್ಯಾಕ್ಸಿ ಕಟ್ಟಿ ರಸ್ತೆ ಬಿಸ್ನೆಸ್ ಮಾಡೋರು ಯಾರು ಇಲ್ಲ. ನಾವು ತೆರಿಗೆ ಕಟ್ಟಿ ರಸ್ತೆಗಿಳುವಂಥವ್ರು, ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ದೊಡ್ಡ ನಮಗೆ ಹೊಡೆತ ಅಂದರೆ, ಈಗಿನ ಕಾಲದಲ್ಲಿ ದೊಡ್ಡ ಹೊಡೆತ ಅಂದರೆ ವೈಟ್ ಬೋರ್ಡ್ ರೆಂಟ್ ಎ ಕಾರ್ ಅಂತ. ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 1,000ಕ್ಕೆ ಮಿಕ್ಕಿ ವೈಟ್ ಬೋರ್ಡ್ ಬಾಡಿಗೆ ಮಾಡ್ತಾ ಇದ್ದಾರೆ, ಅನಧಿಕೃತ ಟ್ಯಾಕ್ಸಿ ಅಂತ. ಸರಿ, ಒಂದು ಕರೆ ಇದೆ, ಪ್ರಕಾಶ್ ಅವರು ಕರೆ ಮಾಡ್ತಿದ್ದಾರೆ. ಹಲೋ. ಸರಿ, ಹೇಳಿ, ಕರೆ ಕಟ್ ಆಗಿದೆ. ವೈಟ್ ಬೋರ್ಡ್ ಟ್ಯಾಕ್ಸಿ, ವೈಟ್ ಬೋರ್ಡ್ ಅಂದ್ರೆ ನನಗೆ ಅರ್ಥ ಆಗಿಲ್ಲ. ವೈಟ್ ಬೋರ್ಡ್ ಅಂದ್ರೆ ಸರ್, ನೀವು ನಿಮ್ಮ ಖಾಸಗಿ ವಾಹನ ನಮ್ಮ ಸ್ವಂತಕ್ಕಾಗಿ ನಾವು ಉಪಯೋಗಿಸಿಕೊಳ್ಳುವಂತ ಗಾಡಿ ವಾಹನ ಅಂದ್ರೆ, ನನ್ನ ವೈಟ್ ಬೋರ್ಡ್ ಅಂದ್ರೆ ನಾನು ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಅಷ್ಟೇ, ಬೇರೆ ಯಾರು ಕಸ್ಟಮರ್ ಅದರಲ್ಲಿ ಹೋಗುವಾಗಿಲ್ಲ. ಯಾಕೆಂದ್ರೆ ಅಂತ ವಾಹನವನ್ನ ರೆಂಟ್ಗೆ ಕೊಡ್ತಾರೆ, ರೆಂಟ್ಗೆ ಕೊಡುವುದು. ಸರಿ, ಒಂದು ಕರೆ ತಗೊಳ್ಳುವ. ಹಲೋ, ಸರಿ ಹೇಳಿ. ಅದು ದೊಡ್ಡ ಹೊಡೆತ, ಅದರ ಬಗ್ಗೆ ನಾವು ತುಂಬ ಜಿಲ್ಲಾಧಿಕಾರಿ ಅವರಿಗೆ, RTO ಅವರಿಗೆ, ಜಿಲ್ಲಾ SP ಅವರಿಗೆ ಲೆಟರ್. ಅಲ್ಲ, ಆದರೂ ಪರ್ಮಿಷನ್ ಹೇಗೆ ಅದಕ್ಕೆ? ಅದು ಆಗುದಿಲ್ಲಲ್ಲ, ಪರ್ಮಿಷನ್ ಕಾನೂನು ಇರೋದ. ಹೌದು, ಕಾನೂನು ಇರೋದಲ್ವಾ? ಆದರೆ ಯಾರು ಕೂಡ ಅದನ್ನ ಬಗ್ಗೆ ತಲೆ ಕೆಡಿಸಲಿಲ್ಲ, ಯಾವ ಅಧಿಕಾರಿ ಕೂಡ ಅದರ ಬಗ್ಗೆ ಹೇಳಿದರೆ. ಯಾಕೆಂದ್ರೆ ನನ್ನ ಹತ್ರ ಒಂದು ಸೆಕೆಂಡ್ ಹ್ಯಾಂಡ್ ಸಿಗುವ ಒಂದು 5-6 ಗಾಡಿಗಳನ್ನು ಇಟ್ಕೊಂಡು ಬರ್ತೇನೆ ನಾನು ಸರ್. ತಾವು ನಮ್ಮೊಳಗೆ ಒಂದು ಒಪ್ಪಂದ, ಒಳ ಒಪ್ಪಂದ, ನಿಮಗೆ ಬೇಕಾದರೆ ಇಟ್ಕೊಂಡು ಹೋಗಿ ನನಗೆ ದಿವಸಕ್ಕೆ 2,000 ರೂಪಾಯಿ ಕೊಡಿ, ಅದು ಕಾನೂನು ವ್ಯವಸ್ಥೆಯಲ್ಲಿ ತಪ್ಪಲ್ವಾ? ಕಾನೂನು ಇರೋದನ್ನೇ ಅದು. ಯಾಕೆಂದರೆ ಅದಕ್ಕೆ ಇನ್ಸೂರೆನ್ಸ್ ಕಟ್ಟುವುದಕ್ಕೆ ಟ್ಯಾಕ್ಸಿ ವಾಹನಕ್ಕೆ ಮಾತ್ರ. ಹಲೋ, ನಾನು ಮರವಂತ ಪ್ರಕಾಶ್ ಪಡಿಯಾರ್. ಮರವಂತೆಯಿಂದ ಪ್ರಕಾಶ್ ಪಡಿಯಾರ್. ಪ್ರಕಾಶ್ ಪಡಿಯಾರ್ ಹೇಳಿ ಸರ್. ಸೋಷಿಯಲ್ ವರ್ಕರ್ ನಾನು. ನಾನು 1 ತಿಂಗಳಿಂದ ಇದರ ಒಟ್ಟಿಗೆ ಜೊತೆಯಾಗಿದ್ದೇನೆ.
ಎರಡು ಮೂರು ಹಂತದಲ್ಲಿ ದಾಟಿ ಹೋಯ್ತಿದ್ದು. ಈಗ ಮೀಡಿಯಾದವರು ಬಹಳ ಎಲರ್ಟ್ ಆಗಿದ್ದಾರೆ ಸರ್, ನೀವು ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ದಕ್ಕೆ ಅಭಿನಂದಿಸ್ತಾರೆ. ಧನ್ಯವಾದ. ಹೌದು ಸರ್, ಮತ್ತೆ ಈಗ ಪ್ರಶ್ನೆ ಏನಂದ್ರೆ ನಾಳೆಗೆ ಬರ್ಲಿಕ್ಕೆ ಏನಾದ್ರು ಬಸ್ಸಿನ ವ್ಯವಸ್ಥೆ ಅಂದ್ರೆ ಬಸ್ನವರು ಏನೋ ಚಾರ್ಜ್ ಮಾಡ್ತಾರ ಇಲ್ವಾ ಅಂತ ಒಂದು. ಹಾಗೆ ಸರ್, ಮತ್ತೆ ಈಗ ನಾಳೆಗೆ ನಮ್ಮ ಎಂ ಪಿ ಅವರು ಅಥವಾ ನಮ್ಮ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ, ಅದು ಒಂದು ರೀತಿಯ ರಿಸಲ್ಟ್ ಈಗ ಅಂದ್ರೆ ಒಂದು ರೀತಿಯ ಒಂದು ಡೆವಲಪ್ಮೆಂಟ್, ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ನಾಳೆಗೆ ನಮ್ಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ಬಹುದಾ? ಹಾಗೆ ಇದರದ್ದು ಆ ರೀತಿಯ ಒಂದು ಮೆಸೇಜ್ ಅವರಿಗೆ ಹೋಗುವಾಗೆ, ಈಗಾಗಲೇ ಅವರಿಗೆ ಹೋಗಿದ್ದೆ ಮೆಸೇಜ್ ಹೋಗೋದ್ರಿಂದ ಅವರು ನಾಳೆ ಒಂದು ಮೀಟಿಂಗ್ ಕರೆದಿದ್ದಾರೆ ಅಂತ ಕೇಳಿದೆ ಪೇಪರ್ ಅಲ್ಲಿ ಬಂತದು. ಒಂದು ಬಸ್ ಅರೇಂಜ್ಮೆಂಟ್ ಮಾಡಿದ್ರೆ ತುಂಬಾ ಜನರಿಗೆ ಬಸ್ ಬಂದ್ರೆ ಟಿಕೆಟ್ ಬೇಡ ಅಂತ ಅಷ್ಟೇ, ಇದಕ್ಕೆ ಬರುವವರಿಗೆ ಬೆಳಿಗ್ಗೆ ಒಂದ್ 2 ಗಂಟೆ ಮತ್ತೆ ರಿಟರ್ನ್ ಹೋಗ್ಲಿಕ್ಕೆ ಒಂದ್ 2 ಗಂಟೆ ಅಷ್ಟೇ, ಮತ್ತೆ ಇಡೀ ದಿನ ಮಾಡಬೇಕಾಗಿಲ್ಲ. ಮತ್ತೆ ಆ ಪ್ಲೇಸ್ ಮಾತ್ರ, ಆ ಪ್ಲೇಸ್ ಗೆ ಇಳಿಯೋದಾದ್ರೆ ಮಾತ್ರ ಫ್ರೀ, ಮತ್ತೆ ವಾಪಸ್ ರಿಟರ್ನ್ ಇಂದ ಎಲ್ಲಿಗೆ ಅಂತ ಅಷ್ಟೇ. ಸರಿ, ಪ್ರಧಾನ ಕಾರ್ಯದರ್ಶಿ ಅವರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ನೀವು ಗಮನಿಸಿ, ಕಾಲ್ ಅನ್ನು ಕಟ್ ಮಾಡ್ತಿದ್ದೇನೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅವ್ರು ಕೇಳ್ತಾರೆ ಏನಾದರೂ ಈ 9 ಗಂಟೆಗೆ ಹೆಜಮಾಡಿ ಟೋಲ್ವರೆಗೆ ಬರುವವರಿಗೆ, ಆಚೆಯಿಂದ ಬರುವವರಿಗೆ ಬಸ್ಸಿನಲ್ಲಿ ಏನಾದರೂ ಟಿಕೆಟ್ ಕನ್ಸೆಷನ್ ಅಥವಾ ಫ್ರೀಯಾಗಿ ಬರಬಹುದಾ? ಮತ್ತೆ ಹೋಗೋ ನಿಮ್ಮ ಪಾದಯಾತ್ರೆ ಮುಗಿದ ನಂತರ ಹೋಗ್ಲಿಕ್ಕೆ ವ್ಯವಸ್ಥೆ ಏನಾದರೂ ಉಂಟಾ? ಅದರ ಬಗ್ಗೆ ಏನಾದರೂ ಬಸ್ಸಿನವರು ಹೇಳಿದ್ದಾರೆ, ತುಂಬಾ ಜನ ಬಸ್ಸಿನವರು ಓನರ್ಸ್ ಹೇಳಿದ್ದಾರೆ. ನಾವು ಹೋಗುವಾಗ ಟೋಲ್ ಗೇಟ್ನ ಹೆಜಮಾಡಿ ಟೋಲ್ ಗೇಟ್ ತನಕ ನಾವು ಫ್ರೀ ಬಿಡ್ತೇವೆ ಅಂತ ಒಂದು ಮಾತು ಹೇಳಿದ್ದಾರೆ. ಮತ್ತೆ ನಮ್ಮ ದುರ್ಗಾ ಪರಮೇಶ್ವರಿ ಟ್ರಾವೆಲ್ಸ್ ಅವರು ಕೂಡ ಓನರ್ ಮೊನ್ನೆ ನಮ್ಮ ಮೀಟಿಂಗ್ನಲ್ಲಿದ್ದರು, ಅವರು ಕೂಡ ಹೇಳಿದ್ದಾರೆ ಬರುವಾಗ ನನ್ನ ಬಸ್ಸಿನಲ್ಲಿ ಎಷ್ಟು ಜನ ಕೂಡ ಬರ್ಬೋದು ಹೆಜಮಾಡಿ ತನಕ. ನಾವು ಹೆಜಮಾಡಿ ತನಕ ನಾವು ನಮ್ಮ ಟ್ಯಾಕ್ಸಿಯನ್ನು ತಗೊಂಡು ಹೋಗ್ತೇವೆ. ಸಾರ್ವಜನಿಕರು ಕೂಡ ಬೇರೆ ಬೇರೆ ವಾಹನಗಳನ್ನು ತಗೊಂಡು ಅಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲ, ನನ್ನ ಪ್ರಶ್ನೆ ಒಂದು, ಈಗ ಬಸ್ಸಿನವರು ಹೇಳಿದ್ರೆ ಒಳ್ಳೇದಾಯ್ತು, ಅವ್ರದ್ದು ಅದು ಖುಷಿ. ಈ ಪ್ರತಿಭಟನೆಗೂ ಕೂಡ ನಾವು ಫ್ರೀಯಾಗಿ ಕರ್ಕೊಂಡು ಹೋಗಿ ಫ್ರೀಯಾಗಿ ಕರ್ಕೊಂಡು ಬರಬೇಕಂತ ಹೇಳಿದರೆ ನಮ್ಮ ನೈತಿಕವಾಗಿ ನಮ್ಮ ಒಳಿತಿಗೋಸ್ಕರ ನಾವು ಪ್ರತಿಭಟನೆ ಮಾಡಬೇಕಲ್ಲ ಸರ್, ಬಸ್ಸಿನವನ್ನು ಕೊಂಡೋಗ್ಬೇಕಲ್ಲ? ಈ ರೀತಿಯ ಪ್ರಶ್ನೆ ಸರಿ ಅಂತ ಅನಿಸ್ತದ? ಅವರು ಅವರವ್ರು ಯೋಚನೆ ಮಾಡ್ಬೇಕು, ಯೋಚನೆ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಇದು ಎಲ್ರಿಗಾಗಿ ಮಾಡುವ ಒಂದು, ಬಸ್ಸಿನವ್ರಿಗೆ ಇದರಲ್ಲಿ ತುಂಬಾ ಲಾಭ ಉಂಟು. ತಿಂಗಳಿಗೆ ಕಮ್ಮಿ ಕಮ್ಮಿ ಅವರು ಒಂದು 30-35 ಸಾವಿರ ರೂಪಾಯಿ ಟೋಲ್ ಕಟ್ತಾರೆ ಒಬ್ಬ ಒಂದೊಂದು ಬಸ್ಸಿನವರು. ಆಗಿರುವಾಗ ಬಸ್ಸಿನವರು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕಿತ್ತು. ಬಂದ್ ಮಾಡಿದರೆ ಅವರಿಗೆ ತೊಂದರೆ ಉಂಟಂತ ಅವ್ರು ಹೇಳಿದ್ದಾರೆ. ಬಂದ್ ಮಾಡದೆ ನಮಗೆ ಟೋಲ್ ಗೇಟ್ ಗೆ ಯಾರು ಪ್ರಯಾಣಿಕರು ಕರೆತಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಆಲ್ವಿನ್ ಅವರೇ. ನಮಸ್ತೆ ನಮಸ್ತೆ, ಯಾರು, ಎಲ್ಲಿಂದ? ನಾನು ಥಾಮಸ್ ಪಡುಬಿದ್ರೆಯಿಂದ ಮಾತಾಡುದು. ಥಾಮಸ್ ಪಡುಬಿದ್ರೆ ಹೇಳಿ ಸರ್, ಈಗ ಟೋಲ್ ಕಟ್ತಿದ್ದೀರಾ ನೀವು ಎರಡು ಕಡೆಯಲ್ಲಿ? ಟೋಲ್ ಕಟ್ತಾ ಇದ್ದೇವೆ, ಆದರೆ ಈ ಸರ್ಕಾರಕ್ಕೆ ಕಿವಿ ಕೇಳುದಿಲ್ಲ ಕಾಣುದಿಲ್ಲ ಅಂತ ಸರ್ಕಾರಕ್ಕೆ ನೀವು ಎಷ್ಟೋ ಡಿಬೇಟ್ ಮಾಡಿದರೆ ಈ ಸರ್ಕಾರಕ್ಕೆ ಹೋಗುದಿಲ್ಲ. ಹಾಗಾಗಿ ಈಗ ಸಾರ್ವಜನಿಕರು ಸಮಾನ ಮನಸ್ಕರು ಎದ್ದಿದ್ದಾರೆ 6 ವರ್ಷಗಳ ಗಾಢ ನಿದ್ದೆ ನಂತರ. ಈಗ ನಿತಿನ್ ಗಡ್ಕರಿ ಅವರು ಮೊನ್ನೆ ಬಂದಿದ್ದರು, ಚಡ್ಡಿ ಹಾಕಿ ಪ್ಯಾಂಟ್ ಹಾಕಿ ಹೋದರು, ಅವರಿಗೆ ಗೊತ್ತಿಲ್ವಾ? ಕಾನೂನಿನ ಪ್ರಕಾರ 60 ಕಿಲೋಮೀಟರ್ಗೆ ಒಂದು ಟೋಲು ಇರಬೇಕು. ನಮ್ಮ ರಮೇಶ್ ಕೋಟಿಯನ್ ಅವರು ಹೇಳ್ತಾರೆ 38 ಕಿಲೋಮೀಟರ್ಗಳಲ್ಲಿ 5 ಟೋಲ್ ಇದೆ ಅಂತೆ. ಹೌದು, ಇದು ರಮೇಶ್ ಕೋಟಿಯನ್ ಅವರು, ಅದು ನಿತಿನ್ ಗಡ್ಕರಿ ಬಂದಾಗ ಯಾಕೆ ಹೇಳಲಿಲ್ಲ? ಕೇಂದ್ರ ಸರ್ಕಾರಕ್ಕೆ ಇವರು ಯಾಕೆ ಕಾಗದ ಬರೆದಿಲ್ಲ? ಇವರ ಮಕ್ಕಳೆಲ್ಲ ಹಾಕುದು ಬಿಜೆಪಿಗೆ ವೋಟ್ ಅಲ್ಲ. ಈಗ ಬಿಜೆಪಿಗೆ ವೋಟ್ ಹಾಕಿದ್ರು ಕೂಡ ಅವರಿಗೂ ಸಮಸ್ಯೆ ಇದೆ ಸರ್. ಬಿಜೆಪಿಗೆ ವೋಟ್ ಹಾಕಿದವರಿಗೂ 100 ರೂಪಾಯಿ ಪೆಟ್ರೋಲ್ ಕೊಡ್ಲೇಬೇಕು. ಈಗ 150 ಕೂಡ ಆಗ್ಬೋದು ಸದ್ಯಕ್ಕೆ. ಹೌದು, ಕೆಲವರು ಇದ್ದಾರೆ ನಾನು 500 ಆದರೆ ಮೋದಿಗೆ ಹಾಕ್ತಾನೆ ಅಂತ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬೈಕ್ ಹಾಕಿ ಬಸ್ಗೆ ಹೋಗ್ತಾರಂತ. ಅವರು ಬಸ್ನಲ್ಲಿ ಹೋಗ್ತಾರೆ, ಈಗ ಬೈಕ್ನಲ್ಲಿ ಯಾರು ಹೋಗುದಿಲ್ಲ. ಸರಿ, ಈಗ ಅದು ಈಗ ಸಮಸ್ಯೆ ಎಲ್ಲರಿಗೆ ಬಂದಿದೆ. ಈಗ ಆದ್ರೂ ಕೂಡ 6 ವರ್ಷದ ಸರ್ಕಾರಕ್ಕೆ ಕಿವಿ ಮೂಗು ಇಲ್ಲಲ್ಲ, ಕಣ್ಣು ಇಲ್ಲಲ್ಲ. ನಳಿನ್ ಕಟೀಲ್ ಗೊತ್ತಿಲ್ಲವಾ? ಲಾಲಾಜಿ ಮೆಂಗನಿಗೆ ಗೊತ್ತಿಲ್ಲವಾ? ಉಮಾನಾಥ್ ಕೋಟೆ ಅನ್ನೋರಿಗೆ ಗೊತ್ತಿಲ್ಲವಾ? ಅವರಿಗೆ 15,000 ಟೆಲಿಫೋನ್ ಕೊಡ್ತದೆ, ಅದು ಬಂದ್ ಮಾಡಿ ಅಲ್ಲ. ತಿಂಗಳಿಗೆ 20,000 ಬರ್ತಾವ ಟೆಲಿಫೋನ್ ಫ್ರೀ ಅಲ್ವಾ ಸರ್? ಯಾಕೆ ಬಿಲ್ ಈಗ ಬಿಲ್ ಕಟ್ಲಿಕ್ಕಿಲ್ಲ? ಬಿ ಎಸ್ ಎನ್ ಎಲ್ ಅನ್ನ ಮಲಗಿಸಿಬಿಟ್ಟಿದ್ದಾರೆ. ಟೆಲಿಫೋನ್ ಫ್ರೀ ನಮ್ಮ ಯಾರಿಗೆ? ಅವರಿಗೆ ಫ್ರೀ 15,000. ಅದೇ 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 ಹೇಳುವಂಥದ್ದು. ಈಗಾದರೂ ಕೂಡ 6 ವರ್ಷದ ಬಳಿಕ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು, ಪಾದಯಾತ್ರೆಯಲ್ಲಿ ಬೆಂಬಲ ಕೊಡಬೇಕು. ಇದು ಎಲ್ಲರ ಸಂಕಷ್ಟ. ಬೆಂಬಲ ಕೊಡಬೇಕು, ನಾನು ಕೂಡ ಬೆಂಬಲ ಕೊಡ್ತೇನೆ. ಸರಿ, 9 ಗಂಟೆ ನಾನು ಕೂಡ ಹೋಗುತ್ತೇನೆ. ಸರಿ 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 ಸರಿ, ಹಾಗೆ ನಾನು ಹೇಳುದು ಸಾರ್ವಜನಿಕರು ಎಬ್ಬಿಸಬೇಕು, ಎಬ್ಬಬೇಕು, ಬರಬೇಕು.
ಈಗ ನಾವು ಎಬ್ಬಿಸುವುದು ಹೇಗೆ? ತಾವೇ ಹೇಳಿದಿರಿ, ಕಣ್ಣಿದ್ದು ಕುರುಡರು, ಕಿವಿ ಇದ್ದು ಕೇಳದವರು ಕಿವುಡರು ಅಂತ ಹೇಳಿ. ಹೌದು, ನೀವು ಕೂಡ ತುಂಬಾ ಡಿಮೇಟ್ ಮಾಡಿದ್ದಾರೆ, ಏನಾದ್ರೂ ಆಕ್ಷನ್ ಮಾಡಿದ್ದಾರೆ ಈ ಗವರ್ಮೆಂಟ್. ಪ್ರಯತ್ನವನ್ನು ಮಾಡಬೇಕಲ್ವ ಸರ್? ಟ್ರೈ ಟ್ರೈ ಅಂಡ್ ಅಂಟಿಲ್ ಯು ಸಕ್ಸೀಡ್, ಪ್ರಯತ್ನ ಮಾಡಬೇಕಲ್ವಾ? ನಾವು ಮಾಡುತ್ತೇವೆ ಟ್ರೈ ಅಂಟಿಲ್ ಸಕ್ಸೀಡ್. ಈಗ ಟ್ಯಾಕ್ಸಿ ಮ್ಯಾಕ್ಸಿ ಅವರು ಕೂಡ ಇದ್ದಾರಲ್ಲ ನಾಳೆ ಪಾದಯಾತ್ರೆಗೆ. ಸರಿ ಸರಿ ಸರಿ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಸರಿ, ತಾವು ಹೇಳ್ತಿದ್ರಿ ಈ ರೆಂಟೆ ಕಾರ್ ಅಂದರೆ ಪ್ರೈವೇಟ್ ವೆಹಿಕಲ್ ಅನ್ನು ತೆಗೆದುಕೊಂಡು ಯಾರು ಓಡಿಸ್ತಾರೋ ಅವರಿಗೆ ಅದೊಂದು ದಂಧೆ ಆಗಿಬಿಟ್ಟಿದೆ ಅಂತ. ಇದು ಆರ್ ಟಿ ಒಗೂ ಗೊತ್ತಿಲ್ವಾ? ಆರ್ ಟಿ ಒವ್ರಿಗೆ ಗೊತ್ತಿದ್ದಾರೆ. ಅವರೇ ಅಂತ ಹೇಳ್ತಾರೆ ಅಂದರೆ ನಮಗೆ ಅದು ಯಾವ ಗಾಡಿ ಎಲ್ಲಿ ಗಾಡಿ ಹೋಗ್ತದೆ ನಾವು ಓಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇವೆ. ಒಂದ್ಸಲ ಒಂದು ಎರಡು ಮೂರು ನಾಲ್ಕು ವರ್ಷ ಮೊದಲು ನಾವು ದಿನಕ್ಕೆ ಆರ್ ಟಿ ಒವ್ರಿಗೆ ಬಂದು ಸ್ವತಃವಾಗಿ ನಾವು ನಿಲ್ಲಿಸಿ ಗಾಡಿ ತುಂಬ ಆರ್ ಟಿ ಒವ್ರಿಗೆ ಕೊಟ್ಟಿದ್ದೇವೆ. ಆದರೆ ಅವರು ಒಂದು ಸಾವಿರ ಎರಡು ಸಾವಿರ ಫೈನ್ ಹಾಕ್ತಾರೆ, ಬಿಡ್ತಾರೆ ಸರ್. ಅದಕ್ಕೆಲ್ಲ ಫ್ರೀ ಬಿಡ್ತಾರೆ. ನಾವು ಒಂದು ಬೆಲ್ಟ್ ಆಗದೇ ಇದ್ದಾಗ ನಮಗೆ 500 ಫೈನ್ ಹಾಕ್ತಾರೆ. ಅವ್ರಿಗೆ ಏನ್ ಮಾಡಿ? ಒಂದು ಸಮಸ್ಯೆ ನಿಮಗೆ ಇದು, ಇನ್ನೊಂದು ಸಮಸ್ಯೆ ಟೋಲ್. ಮತ್ತೊಂದು ಸಮಸ್ಯೆ ಸಮಸ್ಯೆ ಅಂದ್ರೆ ಇನ್ನೊಂದು ಟೋಲ್ ಸರ್. ನಾವು ಈಗ ನೀವು ಹೇಳಿದ ಹಾಗೆ ಡೀಸೆಲ್ಗೆ 100 ರೂಪಾಯಿ ಅಲ್ಲ, 150 ರೂಪಾಯಿ ಆಗಿದ್ರೆ ನಾವು ಹಾಕ್ಲೇಬೇಕಾಗ್ತದೆ. ನಾವು ಬಿಸಿನೆಸ್ ಮಾಡಬೇಕಾದ್ರೆ, ನಾವು ಹೆಂಡತಿ ಮಕ್ಕಳು ಸಾಕಬೇಕಾದ್ರೆ ನಾವು ಡೀಸೆಲ್ಗೆ ಹಣ ಕೊಡಲೇಬೇಕಾಗ್ತದೆ. ಅದು ಎಲ್ರಿಗೂ, ಅದು ನಮ್ಮ ಟ್ಯಾಕ್ಸಿಯವರಿಗಿಂತಲ್ಲ ಎಲ್ರಿಗೂ, ಲಾರಿ ಅವರಿಗಾಗಲಿ ಬಸ್ಸಿನವರಿಗಾಗಲಿ ಎಲ್ರಿಗೂ. ಮೂರನೇ ನಾಲ್ಕನೇ ವಿಶೇಷವಾಗಿ ನಮಗೆ ಬೇರೆ ಕಡೆಯಲ್ಲಿ ನಾನು ಇದು ಮಾಡೋದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳೋದಾದರೆ, ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ, ಪೊಲೀಸ್ ಅಧಿಕಾರಿ ಆಗಲಿ, ನಮ್ಮ ಉಡುಪಿ ಜಿಲ್ಲೆ ಟ್ಯಾಕ್ಸಿಯವರಿಗೆ ಏನು ಇದು ಇಷ್ಟವರೆಗೆ ನಾವು ಉಪದ್ರವ ಮಾಡಲಿಲ್ಲ, ತೊಂದರೆ ಕೊಡೋದಿಲ್ಲ. ಅದು ನಾವು ಎಲ್ಲ ದಾಖಲೆಗಳು ಹೋಗಿ ಅಂತ ಹೇಳ್ತಾರೆ. ಸರಿಯಾಗಿದ್ರೆ ಇಲ್ಲದಿದ್ರು ಕೂಡ ನೀವು ಮಾಡಪ್ಪ, ಅದನ್ನು ಕರೆಕ್ಟಾಗಿ ಮಾಡು, ಹೋಗು ಈಗ ಅಂತ ಹೇಳ್ತಾ ಬಿಡ್ತಾರೆ. ಒಂದು ವಾರ್ನಿಂಗ್ ಕೊಡ್ತಾರೆ. ಆದರೆ ಉಡುಪಿ ಜಿಲ್ಲೆ ದಾಟಿ ಬೇರೆ ಜಿಲ್ಲೆಗೆ ಹೋದಾಗ ಏನಂದರೆ ನಮ್ಮ ಪ್ಯಾಂಟ್ ಶರ್ಟ್ ಕೂಡ ಬಿಡ್ತಾರೆ. ಎಲ್ಲ ದಾಖಲೆ ಕೂಡ ಇದ್ದರೂ ಕೂಡ ನೀನು ಕೊಡಪ್ಪ, ಅದನ್ನ 500 ರೂಪಾಯಿ ಕೊಟ್ಟು ಹೋಗು, ನೀನು ಏನಾದರೂ ನಮ್ಗೆ ಕೇಸ್ ಕೊಡಬೇಕು ನಮಗೆ 500 ರೂಪಾಯಿ ಕೊಟ್ಟು ಹೋಗು ಅಂತ ಅಷ್ಟು ದಬ್ಬಳಿಕೆ ಮಾಡ್ತಾರೆ. ಅಂದರೆ ಮೇಲಿನಿಂದ ಆರ್ಡರ್ ಇದೆ ಅಂತ ಅಂದರೆ ಅವರಿಗೆ ಸಾಯಂಕಾಲ ಲೆಕ್ಕ ಕೊಡಬೇಕಂತೆ. ಓಹೋ, ಸಾಯಂಕಾಲ ಲೆಕ್ಕ ಕೊಡಬೇಕು, ನನ್ನ ಮಿತಿಯಲ್ಲಿ ಇಷ್ಟು ಹಣ ಆಯಿತು. ಇದು ದೊಡ್ಡ ಭ್ರಷ್ಟಾಚಾರ ಅಲ್ವಾ? ಇದು ಬಿಸ್ನೆಸ್ ಸರ್, ಇದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರು ಕೂಡ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರಿಗೆ ಪೊಲೀಸ್ ಅವ್ರಿಗೆ ಏನು ಮಾಡೋದು? ಮೇಲಿಂದ ಆರ್ಡ್ರ್ ಬಂದರೆ ಪೊಲೀಸ್ ಅವ್ರು ಏನು ಮಾಡಬೇಕು? ಸರ್, ನೀವು ಈಗ ಹೇಳಿದ್ರಿ ಪ್ರೈವೇಟ್ ವೆಹಿಕಲ್ಗಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ ರೆಂಟೆ ಕಾರ್ ಅಂತ ಹೇಳಿ, ಈ ರೀತಿಯಲ್ಲಿ ಬೇರೆ ಜಿಲ್ಲೆಗಳಲ್ಲಿ ನಮಗೆ ಕಿರುಕುಳವನ್ನು ಕೊಡ್ತಿದ್ದಾರೆ ಅಥವಾ ದಂಧೆ ರೀತಿ ರೂಪದಲ್ಲಿ ಮಾಡ್ತಿದ್ದಾರೆ, ಆ ಸಂದರ್ಭದಲ್ಲಿ ಈಗ ಚಿತ್ರೀಕರಣ ಮಾಡಬಹುದು, ರೆಡ್ ಅಂಡ್ ಆಗಿ ಹೇಳಬಹುದು, ಚಿತ್ರಗಳನ್ನು ಮಾಡ್ತಾ ಇದ್ದೆ ಸರ್. ಈಗ ತುಂಬ ನಮ್ಮಲ್ಲಿ ತಾವು ಪ್ರಧಾನ ಕಾರ್ಯ ಚಿತ್ರ, ನಾನು ಕೂಡ ಅದನ್ನೇ ನೀವು ಹೇಳಿದ ಹಾಗೆ ನಾವು ಕೂಡ ಚಿತ್ರಗಳನ್ನ ಎಲ್ಲ ಮಾಡಿ ನಮಗೆ ಕೊಡಿ, ನಾವು ಮೇಲಾಧಿಕಾರಿ ಹೋಗುವ ಮಾತಾಡುವಂತೆ, ನಮ್ಮ ಜಿಲ್ಲಾಧ್ಯಕ್ಷ ರಘುಪತಿಬಿಟ್ಟಿದ್ದಾರೆ ಅವ್ರ ಹತ್ರ ಹೋಗುವ ಮಾತಾಡುವಂತೆ ಎಲ್ಲ ಇದನ್ನು ಈಗ ಮಾಡ್ತಾ ಇದ್ದೆ ಸರ್. ಈಗ ಒಂದು 6 ತಿಂಗಳಿಂದ ಈಗ ನಾವು ಸ್ವಲ್ಪ ಜೀವಂತವಾಗಿದೆ. ಯಾಕೆಂದರೆ ಈ ಕೊರೋನಾ ಎಲ್ಲ ಹೋಯಿತು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗ ಎಲ್ಲರೂ ಒಂದು ದೇವರ ದಯೆಯಲ್ಲಿ ಎಲ್ಲರೂ ಇದೇ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಕೃಷ್ಣಾನುಗ್ರಹ ಅಂತ ಹೇಳ್ಬೋದು, ಆರೋಗ್ಯವಾಗಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಸ್ಪಂದನೆ ಮಾಡ್ತಾ ಇದ್ದಾರೆ. ಏನೋ ಒಂದು ಬಿಸ್ನೆಸ್ ಆಗ್ತಾ ಉಂಟು. ಆದರೆ ನಾನು ಫೈನಲ್ ಆಗಿ ಹೇಳೋದಾದರೆ, ನಮ್ಮನ್ನು ಅರ್ಧ ನಮ್ಮನ್ನು ಬಿಸ್ನೆಸ್ ಹಾಲ್ ಮಾಡಿದರೆ ನಮ್ಮ ರೆಂಟಿಯ ಕಾರ್ ವೈಟ್ ಬೋರ್ಡ್, ಅದನ್ನು ಉಡುಪಿ ಜಿಲ್ಲೆಯಲ್ಲಿ, ನಾನು ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳೋದಿಲ್ಲ, ಇಡೀ ಕರ್ನಾಟಕದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಬೇಕು ಎಲ್ಲರೂ. ಇಡೀ ಕರ್ನಾಟಕದಲ್ಲಿ ಧ್ವನಿ ಎತ್ತಬೇಕು. ನಾವು ಉಡುಪಿ ಜಿಲ್ಲೆಯಲ್ಲಿ ಯಾವತ್ತೂ ನಾವು ಬಿಡುವುದಿಲ್ಲ. ನೆಕ್ಸ್ಟ್ ನಾವು ಬುಧವಾರ ಗುರುವಾರ ನಮ್ಮ ಜಿಲ್ಲಾಧ್ಯಕ್ಷ ರಘುಪತಿ ಭಟ್ ಬರ್ತಾರೆ, ಆವಾಗ ನಾವು ಒಂದು ಮನೆ ಕೊಡ್ತಾ ರೆಡಿ ಮಾಡಿ ಇಟ್ಟಿದ್ದೆ ನಾನು, ಅವರ ಸಿಗ್ನೇಚರ್ ಬೇಕು, ರೆಡಿ ಮಾಡಿರ್ತೇನೆ, ಅವರನ್ನೇ ಕರ್ಕೊಂಡು ಹೋಗಿ ನಾನು ಜಿಲ್ಲಾಧಿಕಾರಿ SPDC ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಸರ್, ರೆಂಟೆ ಕಾರ್ ಆಗಲಿಕ್ಕೆ ತಾವು ಕೂಡ ಕಾರಣ ಅಂತೇಳಿ ಆಗುವುದಿಲ್ವಾ? ತಮ್ಮ ರೇಟ್ ಜಾಸ್ತಿ ಇದ್ದುದರಿಂದ ನಾನು ಸ್ವಲ್ಪ ಕಡಿಮೆಗೊಂಡು ಹೋಗ್ತೇನೆ ಅಂತೇಳಿ? ಓಕೆ ಸರ್, ನೀವು ಒಪ್ಕೊಳ್ಳಿ, ನಾನು ನಮ್ಮದು ತಪ್ಪಂತ ನಾನು ಒಪ್ಕೊಳ್ತೇನೆ. ಆದರೆ ಇನ್ನೊಂದು ವಿಷಯ, ನಾವು ಕಟ್ಟೋದು ಟ್ಯಾಕ್ಸಿಗೆ, ನಾವು ಇದು ನೋಡಿ ನಂದು ಗಾಡಿ 16ನೇ ವಿಷಯದ ಗಾಡಿ 2016 ನಾನು ಇವತ್ತಿಗೂ ಕೂಡ ಇನ್ಸೂರೆನ್ಸ್ ಡಬ್ಬಲ್ ಆಗಿ 22,000 ರೂಪಾಯಿ ಕಟ್ತೇನೆ. ಅದು ಒಂದಾಯ್ತು. ಎರಡನೇದು ವೈಟ್ ಬೋರ್ಡ್ನವರಿಗೆ, ವೈಟ್ ಬೋರ್ಡ್ನವ್ರಿಗೆ ಲೈಫ್ ಟೈಮ್ ಟ್ಯಾಕ್ಸ್, ಅದು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ತಾರೆ. ಆದರೆ ಅವ್ರಿಗೆ ಇನ್ಸೂರೆನ್ಸ್ ವಾಹನಕ್ಕೆ ಮಾತ್ರ, ಅವರು ಕಟ್ಟುವುದು ವಾಹನಕ್ಕೆ ಮಾತ್ರ ಕಟ್ಟುವುದು, ನಾವು ಕಟ್ಟುವುದು ಕಸ್ಟಮರ್ಗೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಪಾರ್ಟಿ ಅವ್ರಿಗೆ ಕಟ್ತೇವೆ. ನಮಗೂ ಡ್ರೈವರ್ ಇದ್ದ ಪಾರ್ಟಿ 22,000 ರೂಪಾಯಿ ನಾನು ಕಟ್ತಾ ಇದ್ದೇನೆ, ಎಷ್ಟು ವರ್ಷದಿಂದ ಕಟ್ತಾ ಇದ್ದೇನೆ ಅದು ತಿಳಿದಿರಬೇಕಲ್ಲ ಸರ್ ವೈಟ್ ಬೋರ್ಡ್ನವರಿಗೆ. ಇದರಲ್ಲಿ ಕಟ್ಟುವುದು ನಾನು ಮಾತ್ರ, ನಮಗೆ ಮಾತ್ರ ಗಾಡಿಗಳಿಗೆ, ಪಾರ್ಟಿಗೆ ಇಲ್ಲ ಅಂತ
ಪಾರ್ಟಿ ಕೂಡ ಕೆಲವರು ಪಾರ್ಟಿಗೆ ಅವರು 100 ರೂಪಾಯಿ ಕಮ್ಮಿ ಆಗಿದೆ ನಾನು ಇದರಲ್ಲಿ ಹೋಗ್ತೇನೆ ಅಂತ ಕೂಡ ಕೆಲ ಪಾರ್ಟಿ ಕೂಡ ಆ ಥರ ಮಾಡ್ತಿದ್ದಾರೆ. ಪಾರ್ಟಿ ನಮ್ಮ ಕಸ್ಟಮರಿಗೆ ಕೂಡ ಗೊತ್ತಿರಬೇಕು, ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಹೋದರೆ ಈ ಥರ ಏನಾದರೂ ತೊಂದರೆ ಆದರೆ ಅವರಿಗೆ ಯಾವುದೇ ಇದಿಲ್ಲ, ಅದರಲ್ಲಿ ಇನ್ಶೂರೆನ್ಸ್ ಒಂದವರೆಗೂ ಇಲ್ಲದಿದ್ದರೆ ಅವರಿಗೆ ತೊಂದರೆ ಉಂಟು, ಎಲ್ಲ ತೊಂದರೆ ಉಂಟು. ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್, ನಮ್ಮ ಸಂಘಟನೆ ಇಡೀ ಕರ್ನಾಟಕದಲ್ಲಿದೆ, ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಘಟನೆ ಇದೆ. ನಾವು ನಮ್ಮ ಟ್ಯಾಕ್ಸಿಯವರು ಎಲ್ಲಿಯಾದರೂ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲಿಯಾದರೂ ನಮಗೆ ತೊಂದರೆ ಆದರೆ ನಾವು ಆ ಜಿಲ್ಲೆಗೆ ಅವರಿಗೆ ಫೋನ್ ಮಾಡ್ತೇವೆ, ನೋಡಿ ನಮ್ಮ ಟ್ಯಾಕ್ಸಿ ಉಡುಪಿ ಅವ್ರ ಟ್ಯಾಕ್ಸಿ ಈ ಥರ ಹಾಲಾಗಿದೆ ನೋಡಿ ಹೋಗಿ ಅಂತ ಆ ತಾಲೂಕಿನವರಿಗೆ ಫೋನ್ ಮಾಡಿದೆ, ಅವರು ಸ್ಪಂದನೆ ನೀಡ್ತಾ ಇದ್ದಾರೆ. ಒಳ್ಳೆ ನೆಟ್ವರ್ಕ್ ಇದೆ, ಎಲ್ಲ ನೆಟ್ವರ್ಕ್ ಇದೆ. ನಮ್ಮ ಸಂಘಟನೆ ಎಲ್ಲ ಜಿಲ್ಲೆಯ ಮೂಲೆ ಮೂಲೆ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯ ಪ್ರತಿನಿಧಿಗಳಿದೆ, ಎಲ್ಲರೂ ಇದ್ದಾರೆ. ತಾವು ಸಂಘಟನೆ ಅಂತ ಹೇಳುವಾಗ ನನಗೆ ಇದು ಬಂತು, ನೆನಪು ಬಂತು. ಇದು ಏನಂತ ಹೇಳಿದರೆ ಯಾವ ರೀತಿಯಲ್ಲಿ ಬೇರೆ ಊರಿನಲ್ಲಿ ಇಂಥ ಪ್ರತಿಭಟನೆಗಳಾಗಿವೆ? ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಿದೆ ಸರ್, ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಿದೆ ಪ್ರತಿಭಟನೆ ಆಗ್ತಾ ಉಂಟು. ಆದರೆ ನಾವು ಉಡುಪಿ ಜಿಲ್ಲೆಯಲ್ಲಿ ಬಹು ಮುಖ್ಯವಾಗಿ ಹೋರಾಟ ಮಾಡ್ತಿದ್ದೆ. 1999 ಹೋರಾಟ ಮಾಡ್ತಿದ್ದೇವೆ. ಸರಿ, ಈಗ ಗಮನಿಸ ಅಲ್ಲ ತೊಂದರೆ ಇಲ್ಲ. ಇದು ಏನಂತ ಹೇಳಿದ್ರೆ ಈಗ ನಾಳಿನ ಕಾರ್ಯಕ್ರಮ ಹೇಗೆ, ಯಾವಾಗ ಮತ್ತು ಯಾವಾಗ ಮುಗಿಯುತ್ತದೆ ಅಲ್ಲಿ ಸಮಾರೋಪದಲ್ಲಿ? ನಾಳೆ ನಾವು 9:30 ಒಳಗೆ ನಾವು ಟೋಲ್ ಗೇಟ್ನಲ್ಲಿ, ಪಡುಬಿದ್ರಿ ಟೋಲ್ ಗೇಟ್ನಲ್ಲಿ ನಾವು ಜಮಾ ಆಗ್ತೇವೆ. ಉಡುಪಿ ಜಿಲ್ಲೆ ಟ್ಯಾಕ್ಸಿ ಚಾಲಕರು ಎಲ್ಲರೂ, ಜನಪ್ರತಿನಿಧಿಗಳು, ಇನ್ನಿತರ ಸಾರ್ವಜನಿಕರು ಎಲ್ಲ ಜಮಾ ಆಗ್ತೇವೆ. 9:30 ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ಸಮಾರೋಪ. ಸುರತ್ಕಲ್ ಟೋಲ್ನಲ್ಲಿ 1:30 ಒಳಗೆ. ಯಾರು ಪ್ರಮುಖ ಭಾಷಣಗಾರರು ಮಾತನಾಡುವ? ಇಲ್ಲ, ಹಾಗೇನಿಲ್ಲ, ಎಲ್ಲರೂ ಪ್ರಮುಖರೇ. ಈಗ ನನ್ನ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ವತಿಯಿಂದ ನಾನು ಪ್ರಮುಖನಾಗಿರ್ತೇನೆ, ನಮ್ಮ ಜಿಲ್ಲಾಧ್ಯಕ್ಷರು ಬರೋದಿಲ್ಲ. ಅಲ್ಲಿ ಯಾರಿಗಾದರೂ ಮನವಿ ಕೊಡುವಂಥ ಯೋಚನೆ ಉಂಟು? ಜಿಲ್ಲಾಧಿಕಾರಿ ಬರ್ತಾರೆ ಅಂತ ಒಂದು ಇದು ಮಾಡಿದ್ದಾರೆ. ನಾವು ಜಿಲ್ಲಾಧಿಕಾರಿ ಬಂದ ನಂತರ ಅವರಿಗೆ ಮನೆ ಕೊಡುವುದು ಅಂತ ಒಂದು ತೀರ್ಮಾನ ಮಾಡಿದೆ. ಸರಿ, ಈಗ ಕೊರೋನಾ ಕಾಲದಲ್ಲಿ 1.5 ವರ್ಷ ನಿಮಗೆ ಬಹಳ ಸಂಕಷ್ಟ ಇತ್ತು. ಸರ್ಕಾರದಿಂದ ಸ್ಪಂದನೆ ಸಿಕ್ಕಿದೆ ಅಥವಾ ನಿಮಗೆ ಏನಾದರೂ ಒಂದು ಸ್ವಲ್ಪ ಆರ್ಥಿಕ ಸಹಾಯ? ಪ್ರಥಮವಾಗಿ ನಮಗೆ ಒಂದು 3,000 ಕೊಟ್ಟಿದ್ದಾರೆ. ಎರಡನೇ ಸಲ ಸ್ವಲ್ಪ ಬರುವಾಗ ಒಂದು 3,000 ಕೊಟ್ಟಿದ್ದಾರೆ. ಆದರೆ ಸಿಕ್ಕಿದ ಇಲ್ಲ, 100ರಲ್ಲಿ 25% ಮಾತ್ರ ಜನರಿಗೆ ಸಿಕ್ಕಿದ್ದು, ವಿನ ಎಲ್ಲರಿಗೆ ಸಿಕ್ಕಲಿಲ್ಲ. ಅದು ಕೂಡ ಅದರ ಬಗ್ಗೆ ತಾವು ಸಂಘಟನೆಯಿಂದ ಏನಾದರೂ ಲೆಟರ್ ಆಗಿದ್ದೇವೆ, ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದೇವೆ, ರಾಜ್ಯ ಸರ್ಕಾರ ನಮ್ಮ ರಘುಪತಿ ಭಟ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ ಲೆಟರ್ ಹಾಕಿದ್ದೇವೆ. ತುಂಬ ಸ್ಪಂದನೆ ಮಾಡಿದ್ದಾರೆ, ಮಾಡಿದೆ ನಾವು, ಆದರೆ ನಮಗೆ ಏನು ಪ್ರಯೋಜನ ಸಿಗಲಿಲ್ಲ. ಈಗ ಟ್ಯಾಕ್ಸಿ ಮ್ಯಾಕ್ಸಿ ಅಂತ ಹೇಳುವಾಗ ಒಂದು ಸ್ವಉದ್ಯೋಗ, ಮೇಲಾಗಿ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ. ಒಂದೇ ನಾವು ಹೊರ ದೇಶಗಳಿಗೆ ಅಥವಾ ಹೊರ ಜಿಲ್ಲೆಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ, ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸ್ವಉದ್ಯೋಗ ಮಾಡುತ್ತಿರುವಂಥ ಇಷ್ಟೆಲ್ಲ ಸಮಸ್ಯೆಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ, ಮತ್ತು ಅಲ್ಲಿ ನೀವೊಂದು ಟೆಂಪೋ ಹಾಕಿದರೆ ನಾನೊಂದು ಹಾಕೋದು, ನೀವೊಂದು ಕಾರ್ ಹಾಕಿದರೆ ನಾನೊಂದು ಹಾಕಿದ್ದು, ಕಾಂಪಿಟೇಷನ್ ಎಲ್ಲ ಆಗಿದೆ. ಇದು ಅಂದರೆ ಏನು, ಒಂದು ಆರೋಗ್ಯವಂತ ರೀತಿಯ ಒಂದು ಸ್ಪರ್ಧೆ ಅಲ್ಲ ಇದು. ಈ ಸಂದರ್ಭದಲ್ಲಿ ತಮ್ಮ ಕಷ್ಟ ನಷ್ಟ ಇದರ ನಡುವೆ ಜೀವನ ಹೇಗೆ ಸಾಗ್ತದೆ ಸರ್? ತುಂಬ ಕಷ್ಟ ಆಗ್ತಾ ಇದೆ ಸರ್ ನಮಗೆ. ತುಂಬ ಕಷ್ಟ ಅಂದರೆ ಕೆಲವರಿಗೆ ನಾವು ಅದೇ ಹೇಳಿದ್ರು, ನಾವು ರಸ್ತೆ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡುವವರು, ರಸ್ತೆ ಬದಿಯಲ್ಲಿ ನಿಂತು ನಾವು ಯಾರು ಪಾರ್ಟಿ ಬರ್ತಾರೆ, ಯಾರು ಫೋನ್ ಮಾಡ್ತಾರೆ ಅಂತ ನಾವು ರಸ್ತೆ ಬದಿಯಲ್ಲಿ ನಿಂತು ಬಾಡಿಗೆ ಮಾಡುವಂಥ ವ್ಯಕ್ತಿಗಳು. ಬಂದರೆ ಬಂತು, ಇಲ್ಲದರೆ ಇಲ್ಲ. ಇಲ್ಲದ ಸಾಯಂಕಾಲ ಮನೆಗೆ ಹೋಗಬೇಕು, ತೆರಿಗೆ ಕಟ್ಟಬೇಕು, ಬ್ಯಾಂಕ್ನವ್ರದ್ದು ಇದು ಬಡ್ಡಿ ಕಟ್ಟಬೇಕು, ಎಲ್ಲವನ್ನ ಮಾಡಬೇಕು ನಾವು. ನಾವು ತುಂಬ ಕಷ್ಟ ಅಂದರೆ ನಾವು ಟ್ಯಾಕ್ಸಿಯವರು ಮತ್ತು ಮ್ಯಾಕ್ಸಿ ಕಂಪ್ನಿಯವರು ತುಂಬ ಕಷ್ಟದಲ್ಲಿದ್ದೇವೆ. ನಮಗೆ ಸ್ಪಂದನೆ ಅಂದರೆ ನಾವೇ ದುಡಿದು ನಾವು ಇರಬೇಕಷ್ಟೇ. ಸರಿ, ಗಾಡಿಯ ಮೇಂಟೆನೆನ್ಸ್ ಕೂಡ ನೋಡಬೇಕು, ಎಲ್ಲ ನೋಡಬೇಕು ಸರ್. ಸರಿ, ಈಗ ಕೊನೆ 1 ನಿಮಿಷ ಇದೆ ಸರ್, ನಾಳಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ವಾಹಿನಿಯ ಮೂಲಕ ಪಾದಯಾತ್ರೆಗೆ ಯಾವ ರೀತಿಯ ಸಂದೇಶವನ್ನು ಜನರಿಗೆ ಕೊಡ್ತೀರಿ? ನಾನು ಸಾರ್ವಜನಿಕರಿಗಾಗಿ, ಹಾಗೆಯೇ ನಮ್ಮ ಎಲ್ಲ ಅಭಿಮಾನಿಗಳು ಎಲ್ಲ ತುಂಬ ಜನ ಇದ್ದಾರೆ, ಸಾರ್ವಜನಿಕರು ಅಭಿಮಾನಿಗಳು, ಹಾಗೂ ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಚಾಲಕರು, ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಚಾಲಕರು, ನಾಳೆ 9:30 ಒಳಗೆ ಎಲ್ಲರೂ ಪಡುಬಿದ್ರಿಗೆ ಬನ್ನಿ. ನಾವೆಲ್ಲಿಕೊಂಡು ಬರಬೇಕು? ವಾಹನ ತೆಗೊಳ್ ಬರ್ತಾರೆ ಸರ್, ಯಾಕಂದ್ರೆ ದೂರದ ಇಲ್ಲ, ಕೊಲ್ಲೂರಿನಿಂದ ಬರುವಾಗ ಅವರೆಲ್ಲ ವಾಹನ ತೆಗೊಳ್ತಾ ಬರ್ತಾರೆ. ಮತ್ತೆ ಅಲ್ಲಿಂದ ಪಾರ್ಕಿಂಗ್ ಇದೆ, ಅಲ್ಲಿಂದ ನಾವು ಪಾದಯಾತ್ರೆ ಮಾಡ್ತೇವೆ. ಇದಕ್ಕೆ ನಮ್ಮ ಟ್ಯಾಕ್ಸಿ ಚಾಲಕರು ಮಾಲಕರು, ಒಂದು ವೇಳೆ ನಮ್ಮ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಸದಸ್ಯರು ಇಲ್ಲದವರು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು, ಅವ್ರು ಬರಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಚಾಲಕರು ಅಂದರೆ ಒಂದು ದೇಶದಲ್ಲಿ ಚಾಲಕರಿಲ್ಲದೆ ಏನಿಲ್ಲ, ಹಾಗೆ ನಾವು ಒಗ್ಗಟ್ಟಾಗಿ ಇರಬೇಕಂತ ನನ್ನ ಒಂದು ಕೊನೆಯ ಮಾತು.
ಸರಿ, ರಮೇಶ್ ಕೊಟ್ರೇನ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾಳಿನ ಪಾದಯಾತ್ರೆದ ಬಗ್ಗೆ ಮತ್ತು ಟೋಲ್ನ ಅಸಲಿ ಕಥೆಯ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಮಂಡಿಸಿದ್ರಿ, ಮತ್ತು ಒಬ್ಬ ಚಾಲಕನ ಮಾಲಕನ ಈ ಪ್ರಸಕ್ತ ಸ್ಥಿತಿಯಲ್ಲಿರುವಂಥ ಕಷ್ಟ ನೋವುಗಳನ್ನು ಕೂಡ ಹಂಚಿಕೊಂಡಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ತಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾನೆ ಇದ್ದೀರಿ ಮತ್ತು ಸಾಕಷ್ಟು ಕರೆಗಳು ಇವತ್ತು ಬಂದಿದೆ. ಈ ರೀತಿಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ರಮೇಶ್ ಕೊಟ್ಟಣ್ಣರವರು ತಮ್ಮ ನಿಲುವನ್ನು ಇಟ್ಟುಕೊಂಡಿದ್ದಾರೆ. ನಾಳೆ ಪಾದಯಾತ್ರೆಯನ್ನು ಯಶಸ್ವಿ ಮಾಡುವಂಥ ವಿಚಾರ ನಿಮಗೆ ಬಿಟ್ಟದ್ದು. ಇದು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.